ಸಂಹಾರ ಕಾಲದಲ್ಲಿ ಸಂಹಾರದ ಶಕ್ತಿಯನ್ನು ವ್ಯಕ್ತ
ಪ್ರಯತ್ನ ಮಾಡ್ತಾನೆ, ಉಳಿದೆಲ್ಲವನ್ನ ಶಕ್ತಿ ರೂಪದಲ್ಲಿ ತನ್ನೊಂದಿಗೆ ಇಟ್ಟುಕೊಳ್ಳುತ್ತಾನೆ. ಹಾಗಿಲ್ಲಿ ಪರಮಾತ್ಮನ ಕ್ರಿಯೆಗಳು ನಿತ್ಯ ಅಂತ ಅನಿವ್ಯಾಖ್ಯಾನದಲ್ಲಿ ಆಚಾರ್ಯರು ತಿಳಿಸಿದ ಹಾಗೆ ಅಂತಹ ಸೃಷ್ಟಿಕಾಲ ಅನ್ನೋದು ಯಾವಾಗ ಬಂತು ಅಂತ ವಿಚಾರ ಮಾಡಿದಾಗ ಅದಕ್ಕೆ ಕಾಲಕೋಷ್ಟಕದಲ್ಲಿ ಹೇಳಬೇಕಾದರೆ ಪ್ರಾರಂಭದಲ್ಲಿ ನಾವು ಪರಮಾಣುಕಾಲ, ಅಣುಕಾಲ, ಗಣಕ ಕಾಲ, ತರಸರೇಣು ಕಾಲ ಅಂತ ಕರೀತೇವೆ. ತರಸರೇಣು ಕಾಲ ಅಂತ ಕರಿಬೇಕಾದರೆ ಯಾವ ಕಾಲವನ್ನ ನಮ್ಮ ಹಿಂದಿನ ಜ್ಞಾನಿಗಳು ತರಸರೇಣು ಕಾಲ ಅಂತ ಗುರುತಿಸಿ ಕೊಟ್ಟಿದ್ದಾರೆ ಅಂದರೆ ಸೂರ್ಯನ ರಶ್ಮಿಯು ಬೆಳಕಿನ ಕಿಂಡಿಯಲ್ಲಿ ಬಂದಾಗ ಆ ಸೂರ್ಯನ ರಶ್ಮಿಯ ಆರು ಭಾಗದಲ್ಲಿ ಆರನೆಯ ಕೊನೆಯ ಭಾಗಕ್ಕೆ ತ್ರಸರೇಣು ಕಾಲ ಅಂತ ಕರೀರಿ. ಆ ತರಹದಲ್ಲಿ ಮೂರು ತ್ರಸರೇಣುಗಳ ಕಾಲವನ್ನು ಸೇರಿಸಿದಾಗ ಒಂದು ತ್ರುಟಿ ಕಾಲ, ಮೂರು ತ್ರುಟಿಗಳ ಕಾಲ ಸೇರಿಸಿದಾಗ ಒಂದು ವೇದ ಕಾಲ, ಮೂರು ವೇದಗಳ ಕಾಲ ಸೇರಿಸಿದಾಗ ಒಂದು ಲವಕಾಲ, ಮೂರು ಲವಗಳ ಕಾಲ ಸೇರಿಸಿದಾಗ ಒಂದು ನಿಮೇಶ, ಮೂರು ನಿಮೇಶಗಳ ಕಾಲ ಸೇರಿಸಿದಾಗ ಒಂದು ಕ್ಷಣ, ಐದು ಕ್ಷಣಗಳ ಕಾಲ ಸೇರಿಸಿದಾಗ ಒಂದು ಲಘು ಕಾಲ, ಹದಿನೈದು ಲಘುಗಳ ಕಾಲ ಸೇರಿಸಿದಾಗ ಒಂದು ನಾಡಿ ಕಾಲ, ಎರಡು ನಾಡಿಗಳ ಕಾಲ ಸೇರಿಸಿದಾಗ ಒಂದು ಮುಹೂರ್ತ, ಮೂರು ಮುಹೂರ್ತಗಳ ಕಾಲ ಸೇರಿಸಿದಾಗ ಒಂದು ಯಾಮ, ನಾಲ್ಕು ಯಾಮಗಳ ಕಾಲಕ್ಕೆ ಒಂದು ದಿನ, ಹದಿನೈದು ದಿನಕ್ಕೆ ಒಂದು ಪಕ್ಷ, ಎರಡು ಪಕ್ಷಗಳ ಕಾಲಕ್ಕೆ ಒಂದು ಮಾಸ, ಎರಡು ಮಾಸಗಳ ಕಾಲಕ್ಕೆ ಒಂದು ಋತು, ಮೂರು ಋತುಗಳ ಕಾಲಕ್ಕೆ ಒಂದು ಅಯನ, ಎರಡು ಅಯನಗಳ ಕಾಲಕ್ಕೆ ಒಂದು ಸಂವತ್ಸರ. ಹಾಗಾದರೆ ನಾವು ಒಂದು ಯುಗಾದಿ ಹಬ್ಬವನ್ನು ಆಚರಿಸಬೇಕಾದರೆ ಇಷ್ಟು ಕಾಲದ ಪ್ರೋಸೆಸ್ ನಡೆದಿರುತ್ತೆ ಎಂಬುದನ್ನ ನಮಗೆ ಪ್ರಾರಂಭದಲ್ಲಿ ತಿಳಿಸ್ತಾರೆ. ಇಷ್ಟೆಲ್ಲ ಆದಮೇಲೆ ಇನ್ನು ನಮಗೆ ಮನುಷ್ಯನ ಕಾಲಮಾನ ರೀತಿಯಲ್ಲಿ, ಹಾಗೆ ದೇವತೆಗಳ ಕಾಲಮಾನ ರೀತಿಯಲ್ಲಿ, ಹಾಗಾದರೆ ಇವತ್ತು ನಮ್ಮ ದೃಷ್ಟಿಯಲ್ಲಿ ನಮಗೆ ಒಂದು ವರ್ಷ ಅಂತಾದರೆ ದಿವೌಕಸಾಂ ಏಕ ಉಶಂತಿ ವತ್ಸರಂ, ದೇವತೆಗಳಿಗೆ ನಮ್ಮ ಒಂದು ವರ್ಷ ಒಂದು ದಿನ ಅಂತ ಹೇಳಿ. ಹಾಗಾದರೆ ದೇವತೆಗಳ ಕಾಲಮಾನ ರೀತಿಯಲ್ಲಿ ಇವತ್ತು ನಮಗೆ ಒಂದೊಂದು ಯುಗದ ಕಾಲ ಎಷ್ಟು ಅಂತ ಕೇಳಿದರೆ ಕೃತಿಯದ ಕಾಲ 17,28,000, ಇನ್ನು ತ್ರೇತಾಯುಗ ಅನ್ನೋದು 12,96,000, ಇನ್ನು ದ್ವಾಪರಯುಗ 8,64,000, ಕಲಿಯುಗ 4,32,000, ಇಷ್ಟು ಕೂಡಿಸಿದಾಗ 43,20,000 ವರ್ಷಗಳಿಂದ ಕೂಡಿದೆ. ಇಂತಹ ನಾಲ್ಕು ಯುಗಗಳು ದೇವತೆಗಳ ಆಯುರ್ಮಾನ ಪ್ರಕಾರವಾಗಿ ನಾಲ್ಕು ಯುಗಗಳು 1,000 ಸಲ ತಿರುಗಿದಾಗ ಬ್ರಹ್ಮದೇವರಿಗೆ ಒಂದು ಹಗಲಾಗುತ್ತೆ, 2,000 ಸಲ ತಿರುಗಿದಾಗ ಬ್ರಹ್ಮದೇವರಿಗೆ ಒಂದು ದಿನ. ಹಾಗಾದರೆ ಚತುರ್ಮುಖ ಬ್ರಹ್ಮದೇವರ ಒಂದು ಹಗಲು, ಬ್ರಹ್ಮದೇವರ ಒಂದು ಹಗಲಿನ ಆಯುಷ್ಯವೆಷ್ಟು ಅಂತ ಕೇಳಿದಾಗ ಅವನ ಒಂದು ಹಗಲಿನಲ್ಲಿ 14 ಜನ ಮನುಗಳು ಈ ಪ್ರಪಂಚವನ್ನು ಆಳ್ತೇವೆ. ಆ 14 ಜನ ಮನುಗಳ ಮಧ್ಯದಲ್ಲಿ ನಾವೆಲ್ಲ ಬಂದಿರೋದು ವೈವಸ್ವತ ಮನು. ಈ ವೈವಸ್ವತ ಮನುವಿನ ಕಾಲ ಎಷ್ಟು ಅಂತ ಕೇಳಿದಾಗ ನಮ್ಮ ಜಗನ್ನಾಥದ ನಮ್ಮ ವಿಜಯದಾಸರು ಸೃಷ್ಟಿ ತುಳಾದಿ ಪ್ರಕರಣ ಹೇಳ್ತಾರೆ 31,85,71,000 428 ವರ್ಷಗಳು, 6 ತಿಂಗಳು 25 ದಿನ, 13 ಗಳಿಗೆ ಒಬ್ಬ ಮನು ಆಳುವಂತಹ ಬುದ್ಧಿ ಕಾಲ. ಒಬ್ಬ ಮನುವಿನ ಕಾಲದಲ್ಲಿ ಎಷ್ಟು ಸಲ ಹುಟ್ಟಿವಿ ಲೆಕ್ಕವೇ. ಅಂದಮೇಲೆ ಅಂತಹ 14 ಜನ ಮನುಗಳು ಹಗಲಿನಲ್ಲಿ ಪ್ರಪಂಚವನ್ನ ಆಳಿ ಹೋದರೆ ಬ್ರಹ್ಮದೇವರಿಗೆ ಒಂದು ಹಗಲು, ಅವರದೇ 2 ಸಲ ಬಂದಾಗ ಬ್ರಹ್ಮದೇವರಿಗೆ ಒಂದು ದಿನ. ಅಂದಮೇಲೆ ಚತುರ್ಮುಖ ಬ್ರಹ್ಮದೇವರ 100 ವರ್ಷ ಅಂದ್ರೆ ಇನ್ನಾದೆಷ್ಟು ವರ್ಷ ಆಗ್ತದೆ? ಅಂತಹ ಬ್ರಹ್ಮದೇವರ 100 ವರ್ಷದ ಆಯುಷ್ಯವನ್ನ ಭಗವಂತ
ಇನ್ನೆಷ್ಟು ದಿನದಲ್ಲಿ ಕಾಲ ಕಳಿಬಹುದು ಅಂತ ನಾವೆಲ್ಲ ವಿಚಾರ ಮಾಡಿದ್ರೆ ಅದಕ್ಕೆ ದೇವರು ಪರನಾಮ ನಿವೇಶ ಕಾಣುತ್ತೆ. ಕಣ್ಣಿನ ರಪ್ಪೆ ತೆಗೆಯುವಷ್ಟರಲ್ಲಿ ಬ್ರಹ್ಮದೇವರ ಆಯುಷ್ಯ ಮುಗಿದೇ. ಅಂತಹ ಕಾಲದಲ್ಲಿ ಸೃಷ್ಟಿಯ ಕಾಲದಲ್ಲಿ ಪರಮಾತ್ಮನನ್ನ ಲಕ್ಷ್ಮೀದೇವಿ ಬಂದು ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಜಗತ್ತನ್ನು ಸೃಷ್ಟಿ ಮಾಡುವ ಸಲುವಾಗಿ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡಿದ್ರೆ ಆಗ ಪರಮಾತ್ಮ ಆ ಕ್ಷಣಕ್ಕೆ ದೇವರ ಏನ್ ಮಾಡಿದ ಅಂದ್ರೆ ಅವನ ದೇವರು ಎಚ್ಚರಗೊಂಡು ಕೂಡಲೇ ದೇವರನ್ನ ಸ್ತೋತ್ರ ಮಾಡಿ ಲಕ್ಷ್ಮೀದೇವಿ ಪರಮಾತ್ಮನ ಕೈಯಲ್ಲಿ ಮೂರು ಗುಣಗಳ ಗಂಟನ್ನ ದೇವರ ಕೈಗೆ. ಆ ಮೂರು ಗುಣಗಳ ಗಂಟು ಅದು ಪರಿಶುದ್ಧವಾದ ಗಂಟು. ಅದಕ್ಕೆ ಆ ಪರಿಶುದ್ಧವಾದ ತ್ರಿಗುಣಗಳಿಗೆ ಅಭಿಮಾನಿ ಲಕ್ಷ್ಮೀದೇವಿ ಅದಕ್ಕೆ ತ್ರಿಗುಣ ಮಾರಿ ಅಂತ. ಶುದ್ಧವಾದ ಸತ್ವಗುಣಕ್ಕೆ, ಶುದ್ಧವಾದಂತ ರಜೋಗುಣಕ್ಕೆ, ಶುದ್ಧವಾದ ತಮೋಗುಣಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಆ ಮೂರು ಗುಣಗಳ ಗಂಟಲ್ಲಿ ದೇವರು ಒಂದೊಂದು ಗುಣದ ಗಂಟಿನಲ್ಲಿ ಸ್ವಲ್ಪ ಸ್ವಲ್ಪ ಭಾಗ ಗುಣಗಳನ್ನ ತೆಗೆದುಕೊಂಡ. ಆ ಸ್ವಲ್ಪ ಭಾಗ ತೆಗೆದುಕೊಂಡಂತ ಗುಣಗಳನ್ನ ಮೂರನ್ನು ಕೂಡಿಸಿದ. ಮೂರನ್ನು ಕೂಡಿಸಿ ಮತ್ತೆ ಇದಕ್ಕೆ ಸತ್ವಗುಣ, ರಜಗುಣ, ತಮೋಗುಣ ಅಂತ ಕರೆದ. ಯಾವುದನ್ನ ಸತ್ವಗುಣ ಅಂತ ದೇವರ ಕರೆಸಿದನೋ ಅದರಲ್ಲಿ ತಮೋಗುಣವೂ ಸೇರಿದೆ, ಅದರಲ್ಲಿ ರಜೋಗುಣವೂ ಸೇರಿದೆ. ಸತ್ವಗುಣದ ಪ್ರಾಚುರ್ಯದಿಂದ ಅದಕ್ಕೆ ಸತ್ವಗುಣ ಅಂತ ಕರೆದ. ಇನ್ನ ರಜೋಗುಣದಲ್ಲಿ ಸತ್ವಗುಣವೂ ಕೂಡಿದೆ, ತಮೋಗುಣವೂ ಸೇರಿದೆ. ಅಂತಹ ಆ ಮಿಶ್ರಿತವಾದ ರಜೋಗುಣಕ್ಕೆ ಬ್ರಹ್ಮದೇವರನ್ನ ದೇವರು ಅಭಿಮಾನಿಯನ್ನಾಗಿ ಮಾಡಿದ್ದಾನೆ. ಹಾಗೆ ತಮೋಗುಣಕ್ಕೂ ಇದೇ ರೀತಿಯಾಗಿ ತಿಳಿಯಲಿ ಅಲ್ಲಿ ರುದ್ರದೇವರು. ಇಷ್ಟೆಲ್ಲ ದೇವರು ಒಂದು ಹಂತದಲ್ಲಿ ಮಾಡುವ ಕಾಲಕ್ಕೆ ಪರಮಾತ್ಮ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯನ್ನು ದೇವರು ಮಾಡಿ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯ ಪೂರ್ವದಲ್ಲಿ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದಂತ ಲಕ್ಷ್ಮೀದೇವಿಯ ಸೃಷ್ಟಿ ಮಾಡಿದ. ಲಕ್ಷ್ಮೀದೇವಿಗೆ ಸೃಷ್ಟಿ ಅಂದ್ರೆ ಅವಳು ನಿತ್ಯ ಮುಕ್ತಳು. ನಿತ್ಯ ಮುಕ್ತಳಾದವಳಿಗೆ ಸೃಷ್ಟಿ ಹೇಗೆ ಕೂಡುತ್ತೆ? ಏಕೆ ನಮ್ಮ ಬ್ರಹ್ಮಸೂತ್ರ ಏನ್ ಹೇಳುತ್ತೆ? ನಚ ಪುನರಾವರ್ತದೆ, ನಚ ಪುನರಾವರ್ತದೆ. ಮತ್ತೊಂದು ಅವನ ಲೋಕಕ್ಕೆ ಹೋದವರೆಗೆ ಪುನಃ ಎಂದೂ ಸೃಷ್ಟಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ಸೃಷ್ಟಿಯನ್ನು ಬರಕ್ಕೆ ಅರ್ಥ ಏನು ಅಂದ್ರೆ ಜಗತ್ತನ್ನ ಸೃಷ್ಟಿ ಮಾಡುವಂತ ಇಚ್ಛಾ ತಂದು ಕೊಡುವುದೇ ಲಕ್ಷ್ಮೀದೇವಿಗೆ ಸೃಷ್ಟಿ ಎಂದು ತಿಳಿ. ಅಂತಹ ತಾಯಿ ಅವಳಿಗೆ ಪರಮಾತ್ಮ ಅವ್ಯಕ್ತ ತತ್ವ ಅಭಿಮಾನಿಯನ್ನಾಗಿ ಮಾಡಿ ಅವಳ ಮೂಲಕ ಮಹತ್ತತ್ವವನ್ನು ದೇವರು ಸೃಷ್ಟಿ ಮಾಡ್ತಾರೆ. ಮಹತ್ತತ್ವ ಅಹಂಕಾರ ತತ್ವ, ಮಹತ್ತತ್ವ ಅಭಿಮಾನಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ, ಅದರಿಂದ ಅಹಂಕಾರ ತತ್ವವನ್ನು ಸೃಷ್ಟಿಸಿದಾಗ ಈ ಅಹಂಕಾರ ತತ್ವ ಸೃಷ್ಟಿ ಆದ್ಮೇಲೆ ದೇವರ ಮಾಡಿದ ಮೊದಲನೇ ಕೆಲಸ ಏನಂದ್ರೆ ಅಹಂಕಾರ ತತ್ವದಲ್ಲಿ ಮೂರು ಪ್ರಭೇದಗಳನ್ನು ಮಾಡಿದ. ಆ ಮೂರು ಪ್ರಭೇದಗಳ ಸೃಷ್ಟಿಯಲ್ಲಿ ಇದಕ್ಕೆ ವೈಕಾರಿಕ ಅಹಂಕಾರ ತತ್ವ, ತೈಜಸ ಅಹಂಕಾರ ತತ್ವ, ತಾಮಸ ಅಹಂಕಾರ ತತ್ವ. ವೈಕಾರಿಕ ಅಹಂಕಾರ ತತ್ವದಲ್ಲಿ ದೇವತೆಗಳನ್ನ ಅಂದ್ರೆ ದೇವತೆಗಳ ಶರೀರವನ್ನ ಹಾಗೂ ಮನಸ್ಸು ಇವನ್ನೆಲ್ಲ ಸೃಷ್ಟಿ ಮಾಡಿದ. ತೈಜಸಾಮ ಅಹಂಕಾರ ತತ್ವದಿಂದ ಜ್ಞಾನೇಂದ್ರಿಯಗಳನ್ನು ಸೃಷ್ಟಿ ಮಾಡಿದ. ತಾಮಸಾಮ ಅಹಂಕಾರ ತತ್ವದಿಂದ ಪಂಚಭೂತಗಳನ್ನು ಸೃಷ್ಟಿ ಮಾಡಿದಂತ. ಈ ಎಲ್ಲಾ ಸೃಷ್ಟಿಯ ಪೂರ್ವದಲ್ಲಿ ಇದಕ್ಕೆ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ, ವೈಕೃತ ಸೃಷ್ಟಿ ಅಂತ ಕರೀತಾರೆ. ಅದಾದ್ಮೇಲೆ ಈ ಪಂಚಭೂತಗಳನ್ನ ಒಂದರಲ್ಲಿ ಒಂದು ಸೇರಿಸಿದ. ಆ ಒಂದರಲ್ಲಿ ಒಂದನ್ನು ಸೇರಿಸಬೇಕಾದ್ರೆ ಆಕಾಶ, ವಾಯು, ತೇಜಸ್ಸು ಮತ್ತು ನೀರು, ಪೃಥ್ವಿ. ಈ ಪಂಚಭೂತಗಳಲ್ಲಿ ಆಕಾಶ, ಆಕಾಶದ ತತ್ವವನ್ನ ಐದು ವಿಭಾಗವನ್ನಾಗಿ ಮಾಡ್ತದೆ. ಐದು ವಿಭಾಗದಲ್ಲಿ ಶುದ್ಧವಾದ ಆಕಾಶದ ತತ್ವಕ್ಕೆ ಬೇರೆ ಯಾವುದೇ ಭೂತಗಳ ಸಂಪರ್ಕವಿಲ್ಲದೆ ಶುದ್ಧವಾದ ಆಕಾಶದ ತತ್ವದಿಂದ ನಮ್ಮಲ್ಲಿ ದೇವರು ಸೃಷ್ಟಿ ಮಾಡ್ತೇನು ಅಂದ್ರೆ ಅಂತಃಕರಣ ಅಂತ ದೇವರು ಸೃಷ್ಟಿ ಮಾಡಿದ್ದಾನೆ. ಇನ್ನ ಆಕಾಶ ಮತ್ತು ವಾಯು ಈ ಎರಡು ತತ್ವಗಳನ್ನು ಸೇರಿಸಿ ನಮ್ಮಲ್ಲಿ ಮನಸ್ಸು ಅನ್ನೋ ತತ್ವವನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಆಕಾಶ ಮತ್ತು ತೇಜಸ್ಸು ಎರಡು ಸೇರಿದಾಗ ಅಲ್ಲಿ ನಮ್ಮಲ್ಲಿ ಸೃಷ್ಟಿಯಾಗಿದ್ದು ಚಿತ್ತನ್ನು ಸೃಷ್ಟಿ ಮಾಡಿದ.
ಆಕಾಶ ಮತ್ತು ನೀರು ಸೇರಿದಾಗ ನಮ್ಮಲ್ಲಿ ಬುದ್ಧಿಯ ತತ್ವವನ್ನು ದೇವರು ಸೃಷ್ಟಿ ಮಾಡಿದ್ರೆ, ಆಕಾಶ ಮತ್ತು ಪೃಥ್ವಿ ಎರಡು ಸೇರಿದಾಗ ನಮ್ಮಲ್ಲಿ ಅಹಂಕಾರದ ತತ್ವವನ್ನು ದೇವರು ಸೃಷ್ಟಿ ಮಾಡ್ತಾರೆ. ಹೀಗೆ ಆಚಾರ್ಯರು ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಅನಿವ್ಯಾಖ್ಯಾನದಲ್ಲಿ ಭೂತಂ ಭೂತಾಭಿಮಾನೀಚ ಸದ್ದೇಹೋ ಅಂತರ್ನಿಯಾಮಕ ಅಂತ ಪಂಚಭೂತಗಳನ್ನು ಸೃಷ್ಟಿ ಮಾಡ್ದ, ಆ ಭೂತದ ಅಭಿಮಾನಿ ದೇವತೆಗಳನ್ನು ಸೃಷ್ಟಿಸಿದ, ತಾನೇ ಭೂತಗಳಲ್ಲಿ ಒಂದು ರೀತಿಯಾಗಿ ಪ್ರವೇಶ ಮಾಡಿ ಹಾಗೆ ಅವುಗಳಿಗೆ ನಿಯಾಮಕನಾಗಿ ಪಂಚಭೂ ಅಭಿಮಾನಿ ದೇವತೆಗಳನ್ನು ಪ್ರವೇಶ ಮಾಡಿ ಮತ್ತೆ ನಿಯಾಮಕತ್ವೇನ ದೇವರ ರೂಪಗಳುಂಟು. ಹೀಗೆ ಇಪ್ಪತ್ತೈದು ರೂಪಗಳಿಂದ ದೇವರು ಐದು ತತ್ವಗಳಲ್ಲಿ ದೇವರು ಪ್ರವೇಶ ಮಾಡಿದಂತೆ. ಇಷ್ಟೆಲ್ಲ ಒಂದು ಪ್ರಾಕೃತ ಸೃಷ್ಟಿ ವೈಕೃತ ಸೃಷ್ಟಿ ಆದರೆ ಕೆಲವು ಸತ್ಯ ಸಂಪತ್ತಿಗಳನ್ನು ಸೃಷ್ಟಿ ಮಾಡಿದ, ಇನ್ನು ಕೆಲವು ಸೃಷ್ಟಿಗಳಂತೂ ಒಂದೇ ಸಲ ನೂರಾರು ಹುಟ್ಟುವಂತಹ ಸೃಷ್ಟಿಗಳು, ಹೀಗೆ ಒಂಬತ್ತು ತರ ಸೃಷ್ಟಿಗಳ ಒಳಗೊಂಡಿರುವ ಪ್ರಪಂಚವನ್ನು ದೇವರು ಸೃಷ್ಟಿ ಮಾಡಿದ ವೇಳೆ ಬ್ರಹ್ಮದೇವರಿಗೆ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿ ಮಾಡುವುದಕ್ಕೆ ಅವರಿಗೆ ಅನುಗ್ರಹ. ಆಗ ಲೋಕಗಳನ್ನ ಬ್ರಹ್ಮದೇವರು ಸೃಷ್ಟಿ ಮಾಡು, ಆ ಕಾಲಕ್ಕೆ ಬ್ರಹ್ಮದೇವರು ತಾವು ಮೊದಲು ಈ ಯಾವ ತನಕಾದಿಗಳನ್ನು ಸೃಷ್ಟಿ ಮಾಡು. ಇದರಲ್ಲಿ ಚತುರ್ಮುಖ ಬ್ರಹ್ಮ ಮೊದಲು ಐವತ್ತು ವರ್ಷ ಮುಗಿದೋಗಿದೆ. ಈಗ ನಾವೆಲ್ಲ ಹೇಳ್ತಿರೋದು ದ್ವಿಪರಾರ್ಧ ಕಾಲ ಅಂತ, ಐವತ್ತೊಂದನೇ ವಯಸ್ಸು ಬ್ರಹ್ಮದೇವರಿಗೆ. ಮೊದಲನೇ ಬ್ರಹ್ಮದೇವರ ಒಂದು ದಿನಕ್ಕೆ ಮೊದಲನೇ ದಿವಸದ ಕಲ್ಪಕ್ಕೆ ಬ್ರಾಹ್ಮ ಕಲ್ಪ ಅಂತ. ಇವತ್ತು ನಾವು ಎರಡನೇ ದಿನಕ್ಕೆ ಬಂದಿರೋದು, ಎರಡನೇ ದಿನಕ್ಕೆ ಕಲ್ಪ ಅಂತ ಕರೀತಾರೆ, ಅದಕ್ಕೆ ವರಾಹ ಕಲ್ಪ ಅಂತ. ಇಂತಹ ಇವತ್ತು ನಾವೆಲ್ಲ ಕೇಳ್ತಿರೋದು ವರಾಹ ಕಲ್ಪದಾದ ವರಾಹ ಕಲ್ಪದಲ್ಲಿ ಸೃಷ್ಟಿಯ ಮಹಿಮೆಗಳನ್ನು ಕೇಳ್ತಾ ಇದೆ ಹೊರತು ಒಂದೊಂದು ಕಲ್ಪದಲ್ಲೂ ಬೇರೆ ಬೇರೆ ತರಹ ಸೃಷ್ಟಿ ಇದೆ ಅಂತ. ಹೀಗಾಗಿ ನಮಗೆ ಈ ಕಲ್ಪಗಳ ಬಗ್ಗೆ, ಯಾಕೆ ಶಾಸ್ತ್ರದಲ್ಲಿ ಕಲ್ಪೋಕ್ತ ಅಂತ ಕೆಲವೊಮ್ಮೆ ಹೇಳ್ತಾರೆ, ಯಾವುದೋ ಕಲ್ಪದಲ್ಲಿ ಹೇಳುವಂತ ಒಂದು ರೀತಿಯಾಗಿ ಬೇರೆ ಕಥೆ ಹೇಳ್ತಾರೆ. ಈಗ ಉದಾಹರಣೆ ಹೇಳಬೇಕು ಅಂದ್ರೆ, ಈಗ ನರಸಿಂಹದೇವರು ಇವತ್ತು ನಾವು ನೀವೆಲ್ಲ ಕೇಳಿದ್ದು ಪ್ರಸಿದ್ಧವಾದ ಕಥೆಯನ್ನು ಸ್ತಂಭದಿಂದಲೇ ದೇವರ ಅವತಾರ ಮಾಡಿದ ಅಂತ. ಕೆಲವು ಪುರಾಣದಲ್ಲಿ ಏನಾಗುತ್ತೆ ಅಂದ್ರೆ ಹೊಸ್ತಿಲಿಂದ ದೇವರು ಅವತಾರ ಮಾಡಿದ ಅಂತ, ಇದು ಒಂದು ಕಡೆ. ಇನ್ನೊಂದು ಕಡೆ ಈ ಬಲಿ ಚಕ್ರವರ್ತಿ ಒಬ್ಬನೇ ಯಾವುದು ಅಂದ್ರೆ ಮಂದರಗಿರಿ ಪರ್ವತವನ್ನು ಹೊತ್ತಿದವನು, ಅವನೊಬ್ಬನೇ ಅದನ್ನು ಎತ್ಕೊಂಡು ಬಂದ ಅಂತ. ಅವಾಗ ನಮ್ಗೆ ಇದು ಸಂಶಯ ಏನ್ರಿ, ಒಂದೊಂದು ಕಡೆ ಒಂದೊಂದು ಹೇಳ್ತೇನೆ. ಇಂತಹ ಸಂದರ್ಭಗಳಲ್ಲಿ ಕಲ್ಪೋಕ್ತ ಬೇರೆ ಬೇರೆ ಕಲ್ಪಗಳಲ್ಲಿ ಬಂದಿದ್ದನ್ನೂ ಕೂಡ ವೇದವ್ಯಾಸ ದೇವರು ಹದಿನೆಂಟು ಪುರಾಣಗಳಿಗೆ ಹೇಳಿದ್ದಾರೆ. ಅದನ್ನ ಗುರುಮುಖೇನ ಸರಿಯಾಗಿ ತಿಳಿದು ಪರಿಹಾರ ಮಾಡಿಕೊಳ್ಬೇಕು ಅಂತ ಶಾಸ್ತ್ರಕಾರರು ತಿಳಿಸಿದ್ದಾರೆ. ಹಾಗಿಲ್ಲಿ ವರಾಹ ಕಲ್ಪದ ಸೃಷ್ಟಿಯ ಬಗ್ಗೆ ತಿಳಿಸಿ ಅನಂತರ ಬ್ರಹ್ಮದೇವರಿಂದ ಹುಟ್ಟಿದವರು ನಾಲ್ಕು ಜನ ತನಕಾದಿಗಳು ಹುಟ್ಟಿದ್ದಾರೆ. ಆ ತನಕಾದಿಗಳ ಸ್ವಭಾವ ಮೊದಲಿಗೆ ತಿಳಿದರು ಬ್ರಹ್ಮದೇವರು. ಅವರಿಗೆ ಅವರೇನ್ ಮಾಡಿದ್ರು, ಸೃಷ್ಟಿಗೆ ಅವರಿಗೆ ನಿಯೋಜಿಸಿದರು ಅಂದ್ರೆ ನೀವು ಕೂಡ ಮಕ್ಕಳನ್ನ ಪಡಿಬೇಕು ಅಂತ. ಆಗ ಅವರೆಲ್ಲರೂ ಆ ತಂದೆಯ ಮಾತನ್ನ ಕಿವಿಗೆ ಹಾಕಿಕೊಳ್ಳದೆ ಎಲ್ಲರೂ ಸನ್ಯಾಸಿಗಳಾದರು. ಅವರು ಸನ್ಯಾಸಿಗಳಾದಾಗ ಅವರು ಹೇಳ್ತಿದ್ದಾರೆ ತಮ್ಮ ತಂದೆ ಮುಂದೆ, ಅಪ್ಪ ನಿನ್ನ ಯೋಗ್ಯತೆ ಬಹಳ ದೊಡ್ಡದು, ಆದ್ರೆ ನಮ್ಮ ಯೋಗ್ಯತೆ ಬಹಳ ಚಿಕ್ಕದು. ನಾವು ಏನಾದ್ರೂ ನಮ್ಮಿಂದ ಸೃಷ್ಟಿ ಆಯಿತು ಅಂದ್ರೆ ಅದ್ರ ಮೇಲೆ ಅಭಿಮಾನ ಬೆಳೆದು ನಾವು ದೇವರ ಸಾಧನ ಮಾಡ್ಕೋ, ದೇವರ ದರ್ಶನಕ್ಕೆ ವಂಚಿತರಾಗ್ತೀವಿ, ನಮ್ಮನ್ನ ಬಿಟ್ಬಿಡು ಅಂತ ಹೇಳಿ ಎಲ್ಲರೂ ಸನ್ಯಾಸಿಗಳಾಗಿ ಹೊರಟರು. ಅವ್ರು ಹೋದ್ಮೇಲೆ ಚತುರ್ಮುಖ ಬ್ರಹ್ಮದೇವರು ಒಂದು ಕ್ಷಣ ಸ್ವಲ್ಪ ಸಿಟ್ಟು ಮಾಡಿಕೊಂಡಂತೆ ತೋರಿದ್ರು. ಆ ಸಿಟ್ಟು ಮಾಡ್ತಿರುವ ಕಾಲಕ್ಕೆ ಅವರ ಭೂಮಧ್ಯ ಪ್ರದೇಶಗಳಿಂದ ಹುಟ್ಟಿದಂತ ಮಹನೀಯರು ಯಾರು ಅಂದ್ರೆ ನೀಲಲೋಹಿತ ಸದ್ಯೋಜಾತ ಅಥವಾ ಅವರನ್ನ ರುದ್ರ ಅಂತ ಕರೀರಿ. ರುದ್ರದೇವರು ಹುಟ್ಟಿದರೆ ಆಗ ರುದ್ರದೇವರು ಅವರಿಗೆ ರುದ್ರ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಮೈಸರೇ ಹೇಳ್ತಾರೆ, ರೋದನಾ ರುದ್ರ ಮುಚ್ಚದೆ, ಅಳತಾ ಹುಟ್ಟಿದ್ರಿಂದ ಅವರಿಗೆ ರುದ್ರ ಅಂತ ಕರೆದಿದ್ರು. ಆಗ ರುದ್ರದೇವರಿಗೆ ಇರೋದಕ್ಕೆ ಸ್ಥಳವನ್ನು ಕೊಟ್ಟರು, ಕೈಲಾಸ ಲೋಕವನ್ನು ಕೊಟ್ಟರು, ನೀನು ಪ್ರಜೆಗಳನ್ನು ಸೃಷ್ಟಿ ಮಾಡುವುದು. ಆದ್ರೆ ಏನಾಯ್ತು ವಿಚಿತ್ರ ಅಂದ್ರೆ ಅವರಿಂದ ಸೃಷ್ಟಿ ಸೃಷ್ಟವಾದದ್ದೆಲ್ಲ ಭೂತ ಪ್ರೇತರು. ಕೊನೆಗೆ ಬ್ರಹ್ಮದೇವರು ಅವರನ್ನ ನೀನು ಸೃಷ್ಟಿ ಮಾಡಬೇಡ ಅಂತ ನಿಂತು.
ಯಾವಾಗ ಬ್ರಹ್ಮದೇವರು ಈ ರೀತಿ ಮಾತು ಹೇಳಿದ ಮೇಲೆ ಆನಂತರ ಬ್ರಹ್ಮದೇವರ ಶರೀರದಿಂದ ಎಷ್ಟು ಜನ ಋಷಿಗಳು ಹುಟ್ಟಿದ್ದಾರೆ? ಬ್ರಹ್ಮ ಋಷಿಗಳು ಅಂತ ನಾವೇನೇನು ಕೇಳ್ತಾ ಇದೀವೋ ಅವರು ನೇರವಾಗಿ ಬ್ರಹ್ಮದೇವರ ದೇಹದಿಂದಲೇ ಆ ಎಲ್ಲ ಮಹನೀಯರು ಹುಟ್ಟಿದ್ದಾರೆ. ಕೊನೆಯಲ್ಲಿ ಬ್ರಹ್ಮದೇವರೇ ತಾವೇ ಸ್ವತಃ ಅದಕ್ಕೆ ಅವರು ಹೇಳ್ತಾರೆ, ಕಸ್ಯ ರೂಪಂ ಅಭುದ್ವೇದ ಯತ್ಕಾಯಂ ಅಭಿಚಕ್ಷತೆ. ಬ್ರಹ್ಮದೇವರ ಶರೀರ ಎರಡು ಭಾಗವಾಯಿತು ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ, ಬಲಭಾಗದಿಂದ ಸ್ವಯಂಭುವ ಮನು ಹುಟ್ಟಿದ್ದಾನೆ, ಎಡಭಾಗದಿಂದ ಮೊದಲನೇ ಸ್ತ್ರೀಯ ಮುಂದೆ ಶತುರೂಪಾದೇವಿ ಹುಟ್ಟಿದ್ದಾಳೆ. ಅದರಿಂದ ನಮಗಿಲ್ಲಿ ಇವರಿಬ್ಬರ ಮೂಲಕವಾಗಿ ಮೈಥುನ ಧರ್ಮೇಣ ಪ್ರಜಾ ಹಿ ಏದಾ ಬಹುವಿರೆ ಅಂದ್ರೆ, ಮೈಥುನದ ಧರ್ಮದಿಂದ ಮಕ್ಕಳನ್ನ ಪಡೆಯುವುದಕ್ಕೆ ಮೊದಲು ಪಡೆದಂತ ತಂದೆ ತಾಯಿನೇ ಈ ಶತುರೂಪಾದೇವಿ ಸ್ವಾಯುಭವನು. ಪರಮಾತ್ಮ ಬ್ರಹ್ಮದೇವರು ಶತುರೂಪಾದೇವಿಗೆ ಹೇಳಿದ್ದಾರೆ, ಮನುವನ್ನು ಮದುವೆ ಮಾಡಿಕೊಂಡು ನೀವೇ ಜಗತ್ತಿಗೆ ಎಲ್ಲ ತರ ಜೀವರಾಶಿಯೊಳಗೆ ತಂದೆ ತಾಯಿ ಆಗಬೇಕು ಅಂತ ದೇವರು ಅವರಿಗೆ ಬ್ರಹ್ಮದೇವರು ಆಶೀರ್ವಾದ ಮಾಡಿದಾಗ, ಇಷ್ಟರಲ್ಲಿ ಬ್ರಹ್ಮದೇವರ ಒಂದು ಕಾಲ ಮುಗದೇ ಹೋಯಿತು, ದೈನಂದಿನಿಯ ಪ್ರಳಯ ಕಾಲ ಅಂತ ಹೇಳ್ತದೆ. ಆ ದೈನಂದಿನಿಯ ಪ್ರಳಯ ಕಾಲದ ನೀರಿನಲ್ಲಿ ಭೂಮಿ ಮುಳುಗೋಗಿದೆ. ಭೂಮಿ ಮುಳುಗಿದಾಗ ಎಲ್ಲ ಋಷಿಗಳೆಲ್ಲರೂ ಬಂದು ಬ್ರಹ್ಮದೇವರು ಮುಂದೆ ಹೇಳ್ತಿದ್ದಾರೆ, ಮನುವು ಹೇಳ್ತಿದ್ದಾನೆ, ಅಪ್ಪ ನೀನು ಮಕ್ಕಳನ್ನ ಪಡಿಬೇಕು ಅಂತ ಹೇಳಿದೆ, ಭೂಮಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಆಗ ಒಂದು ಕ್ಷಣ ಕಿಂ ಅನುಷ್ಠೇಯಂ ಅಸ್ಮಾಭಿಹಿ ಸರ್ಗ ಯೋಜ್ಯತೈಹಿ, ಅಯ್ಯೋ ನಾನೀಗೇನು ಮಾಡಬೇಕು ಅಂತ ಅವರು, ಕಿಂ ಅನುಷ್ಠೇಯಂ ನಾನೇನು ಮಾಡಲಿ ಅಂತ ಅವರ ಮನಸ್ಸಲ್ಲಿ ಬಂದ್ಬಿಟ್ಟ. ಆದರೆ ಈ ಮಾತು ಪ್ರಯೋಗ ಜಗತ್ತಿಗೆ ತನ್ನ ವಿಷಯ ಮೋಹ ಬರಬೇಕು ಅಂತ ಬ್ರಹ್ಮದೇವರು ಆಗಿದ್ದಷ್ಟೇ ಹೊರತು, ಯಾಕೆ ಬ್ರಹ್ಮದೇವರ ಬಗ್ಗೆ ಆಗಲಿ ಮುಖ್ಯ ಪ್ರಾಣದೇವರ ಬಗ್ಗೆ ನಾವೇನು ಹೇಳ್ತೀವಿ ಅಂತಂದ್ರೆ, ಜಾತಾ ಪರೋಕ್ಷಿಗಳು, ಆಮೇಲೆ ಹುಟ್ಟುವ ಕಾಲಕ್ಕೆ ದೇವರ ಅಪರೋಕ್ಷ, ಪ್ರತಿಭಾತ ಪರಾವರ ಅಂತ ಕರಿತೀವಿ. ಪ್ರಳಯ ಕಾಲದಲ್ಲೂ ಅವರಿಗೆ ಬುದ್ಧಿಗೆ ಯಾವುದೇ ತರಹ ಏನು ಮನು ಬರಲ್ಲ, ಏನು ಬರಲ್ಲ, ಅವ್ರಿಗೆ ಎಲ್ಲಾ ಕಾಲಕ್ಕೂ ದೇವರು ಕಾಣಿಸ್ತಾರೆ. ಹೀಗಿರಬೇಕಾದ್ರೆ ಇವತ್ ಯಾಕೆ ಹೀಗ್ ಮಾತನಾಡುದು ಅಂದ್ರೆ, ತನ್ನ ವಿಷಯದಲ್ಲಿ ದುಷ್ಟರಿಗೆ ಮೋಹ ಬರಬೇಕು ಅನ್ನೋ ಉದ್ದೇಶ, ಅದರಿಂದ ಅವರಿಗೇನು ಮೋಹಾದಿಗಳಿಲ್ಲ. ಆಗ ಒಂದ ಕ್ಷಣ ಮನಸ್ಸಿನಲ್ಲಿ ಈ ತರ ಭಾವನೆ ಬಂತು, ದೇವರನ್ನ ಧ್ಯಾನ ಮಾಡಿದಾಗ ಆಗ ನಾಸ ವಿವರಾತು ಸಹಸ ಅನಘ ವರಾಹ ತೋಕೋ ನಿರಗ ಅಂಗುಷ್ಟ ಪರಿಮಾಣದ ನಾಸ ವಿವರಾತ್. ನಾಸ ಅಂದ್ರೆ ಮೂಗು, ಮೂಗಿನ ಹೊಂಡಗಳಿಂದ, ಅನಘ ಅಂದ್ರೆ ವಿದುರ ಕೇಳು, ವರಾಹ ತೋಕ, ತೋಕ ಅಂದ್ರೆ ನೊಣ, ನೊಣದ ದೇಹದ ಒಂದು ಏನೇ ಒಂದಿದೆಯೋ ಆ ನೊಣದ ದೇಹಕ್ಕೆ ತೋಕ ಅಂತ. ಹಾಗೆ ಬ್ರಹ್ಮದೇವರ ಮೂಗಿನಿಂದ ಅವತರಿಸಿದ ವರಾಹ ದೇವರು ಹುಟ್ಟುವ ಕಾಲಕ್ಕೆ ಆ ದೇಹದ ಗಾತ್ರ ಎಷ್ಟಿತ್ತು ಅಂದ್ರೆ, ಒಂದು ನೊಣದ ಗಾತ್ರದಷ್ಟು ಚಿಕ್ಕ ರೂಪ ತೋರು. ಮುಂದೆ ಕೆಲವೇ ಕ್ಷಣಗಳಲ್ಲಿ ಗಜ ಮಾತ್ರ, ದೊಡ್ಡ ಆನೆಯಷ್ಟು ದೊಡ್ಡ ರೂಪ ತೋಂದ ದೇವರು. ಆಗ ಎಲ್ಲರೂ ಮರೀಚಿ ಮೊದಲಾದಂತ ಎಲ್ಲ ಋಷಿಗಳು ಸೇರಿ ಪರಮಾತ್ಮನನ್ನ ಅತ್ಯಂತ ಅದ್ಭುತವಾಗಿ ಸ್ತೋತ್ರ ಮಾಡಿದ್ದಾರೆ. ಆಗ ಪರಮಾತ್ಮ ನೀರಿನಲ್ಲಿ ಮುಳುಗಿ ಹೋದಂತ ಭೂಮಿಯನ್ನ ತರುವ ಸಲುವಾಗಿ ಮುಳುಗದ ಭೂಮಿಯನ್ನ ನೀರಕ್ಕೆ ತಂದ. ಆ ತರುವ ಮಧ್ಯದಲ್ಲಿ ಬ್ರಹ್ಮದೇವರ ಬೆನ್ನಿನ ಚರ್ಮದಿಂದ ಹುಟ್ಟಿದ ಆದಿ ಹಿರಣ್ಯಾಕ್ಷ ಎಂಬ ಒಬ್ಬ ದೈತ್ಯ ಪರಮಾತ್ಮನ ಕಾರ್ಯಕ್ಕೆ ವಿಘ್ನ ಒಡ್ಡುವುದಕ್ಕಾಗಿ ಬಂದಾಗ ಅವನನ್ನ ದೇವರು ಕೋಡೆ ಹಲ್ಲಿಗಳಿಂದ ಸಂಹಾರ ಮಾಡಿ ಭೂಮಿಯನ್ನು ಮೇಲಕ್ಕೆ ತಂದುಕೊಟ್ಟಿದ್ದಾರೆ. ಆಗ ಎಲ್ಲ ದೇವತೆಗಳನ್ನ ಸ್ತೋತ್ರ ಮಾಡುವು, ಇದಕ್ಕೆ ಯಜ್ಞವರಾಹ ಸ್ತುತಿ ಅಂತ ಕರೀತಾರೆ. ಹಾಗಾದ್ರೆ ಸ್ತೋತ್ರ ಏನು ಅಂದ್ರೆ, ಜಿತಂ ಜಿತಂ ತೇ ಅಜಿತ ಯಜ್ಞ ಭಾವನ ತ್ರಯೀತನು ಸ್ವಾಂ ಪರಿಧುನ್ವತೆ ನಮಃ ಎಲ್ಲೋಮ ದತ್ತೇಶು
ವಿಲಸ್ಯು ಅಪ್ತಯಸ್ತಸ್ಮೈ ನಮಃಕಾರಣ ಸೂಕರಾಯತೆ ಅಂತ ದೇವರು ಹೇಳ್ತಾರೆ. ಹೇ ಅಜಿತ ಯಜ್ಞ ಭಾವನ, ಯಜ್ಞ ಭಾವನ ಅಂದ್ರೆ ಯಜ್ಞಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಜಗತ್ತಿಗೆ ಕೊಟ್ಟಿದ ರೂಪ. ಶ್ವೇತವರಾಹ ಅಂತ ಕರೀಬಹುದು ಅಥವಾ ಯಜ್ಞವರಾಹ ಅಂತಲೂ ಕರೆಯುವಂತ ಒಂದು ರೂಢಿ ಇದೆ. ಇವತ್ತು ನಮಗೆ ಹೃತ್ಸೃವಾದಿಗಳಾಗಲಿ, ದರ್ಭೆ ಆಗಲಿ, ತುಪ್ಪ ಆಗಲಿ, ಎಳ್ಳಾಗಲಿ, ಎಲ್ಲ ಪದಾರ್ಥಗಳು ಹುಟ್ಟಿದ್ದಲ್ಲಿ ವರಾಹದೇವರ ದೇಹದ ಮೂಲಕ. ಹೀಗಾಗಿ ವರಾಹದೇವರನ್ನ ಯಜ್ಞವರಾಹ ಅಂತ ಕರಿಬೇಕು. ಜಿತಂ ಜಿತಂತೆ ಅಜಿತ, ಅಜಿತ ಅಂದ್ರೆ ದೇವರಿಗೆ ಯಾವ ಕಾಲಕ್ಕೂ ಕೂಡ ಪರಾಭವ ಅಂಬುದೇ ಇಲ್ಲ. ಅದಕ್ಕೆ ಪರಾಭವ ಇಲ್ಲದೆ ಇರುವಂತ ಸ್ವಾಮಿಯನ್ನ ಅಜಿತಂ ಅಂತ, ದೇವರನ್ನ ಅಜಿತ ಅಂತ ಕರೆದರೆ ಇಂತಹ ಋಷಿಗಳೆಲ್ಲ ಸ್ತೋತ್ರ ಮಾಡಿದ ಮೇಲೆ ಭೂಮಿಯನ್ನು ಮೇಲಕ್ಕೆ ತಂದು ಕೊಟ್ಟು ಹೊರಟ ಮೇಲೆ ವಿದುರ ಮೈತ್ರನ ಕೇಳಿದ, ಹಿರಣ್ಯಾಕ್ಷನನ್ನ ನಾನು ಒಂದು ರೀತಿಯಾಗಿ ಇಲ್ಲಿ ಈ ಹಿರಣ್ಯಕಶಿಪು ತಮ್ಮನಾರಂತ ಹಿರಣ್ಯಾಕ್ಷನನ್ನ ದೇವರ ಸಂಹಾರ ಮಾಡದಂತ ಕಥೆ ಕೇಳಿದಾಗ್ರಿ, ಆದ್ರೆ ನೀವು ಹೇಳಬೇಕಾದ್ರೆ ಆದಿ ಹಿರಣ್ಯಾಕ್ಷ ಅಂತ ಹೇಳಿದ್ರಲ್ಲ, ಹೀಗಾಗಿ ಹೇಳಿದ್ರಿ ಅಂತ ಹೇಳಿದಾಗ ಆಗ ಇಲ್ಲಿ ಹೇಳ್ತಿದ್ದಾರೆ. ಆಗ ಈ ಕಥೆಯಲ್ಲಿ ಇದನ್ನ ಬೇರೆ ಎಲ್ಲ ಮತದವರು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ದಾರಿ ತಪ್ಪಿದ್ದಾರೆ. ಆದ್ರೆ ಮಧ್ವಾಚಾರ್ಯರೊಬ್ಬರೇ ಭಾಗವತ ತಾತ್ಪರ್ಯದಲ್ಲಿ ಪ್ರಶ್ನೆ ಕೇಳಿದ್ದು ಒಂದು ಅವತಾರದ ಕಥೆ ಕೇಳಿದ್ರೆ, ಆದ್ರೆ ಇವರು ಇನ್ನೊಂದು ಅವತಾರದ ಚರಿತ್ರೆ ಯಾಕೆ ಹೇಳಿದ್ದಾರೆ ಮೈತ್ರಿಯರು ಅಂದ್ರೆ, ಯಾವ ಹಿಂದೆ ಮೃತನಾದಂತ ಹಿರಣ್ಯಾಕ್ಷನೇ ಇವತ್ತು ಅದೇ ವಿಜಯನ ದೇಹದಲ್ಲಿ ಪ್ರವಿಷ್ಟನಾಗಿದ್ದರಿಂದ ಅವರಿಗೂ ಹಿರಣ್ಯಾಕ್ಷ ಅಂತ ಕರಿಬೇಕು. ಅಂಥ ಜಯ ವಿಜಯರೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ತನಕಾದಿಗಳ ಶಾಪದಿಂದ ಶಬ್ದರಾಗಿ ಬಂದಂತ ಅವರು. ಅಂತ ಹಿರಣ್ಯಾಕ್ಷನನ್ನ ನೀಲವರಾಹ ದೇವರ ಸಂಹಾರ ಮಾಡಿದ್ದಾರೆ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳಿಬೇಕು ಅನ್ನೋ ಅಂಶವನ್ನ ಇಲ್ಲಿ ತಿಳಿಸಿದ್ದಾರೆ. ಅಂತಹ ಹಿರಣ್ಯಾಕ್ಷ ಹಿರಣ್ಯಕಶಿಪು ಹುಟ್ಟುವ ಪೂರ್ವದಲ್ಲಿ ಅವರ ಒಂದು ವಿಚಾರದಲ್ಲಿ ಯಾವ ಕಶ್ಯಪ ಋಷಿಯ ಹೆಂಡತಿಯಾದಂತ ದಿತಿದೇವಿ ತಾನು ಕಾಮುಕಳಂತೆ ಆ ತನ್ನ ಗಂಡನಲ್ಲಿ ಒಳ್ಳೆಯ ಮಕ್ಕಳನ್ನು ಪಡಿಬೇಕು, ಆದ್ರೆ ಅಕಾಲದಲ್ಲಿ ಗಂಡನ ಸಂಪರ್ಕದಿಂದ ಹುಟ್ಟಿದವರು ಹಿರಣ್ಯಾಕ್ಷ ಹಿರಣ್ಯಕಶಿಪು. ಅಂತ ಹಿರಣ್ಯಾಕ್ಷ ಹಿರಣ್ಯಕಶಿಪರನ್ನ ಮುಂದೆ ದೇವರು ಕೊಲ್ಲಲೇಬಾರದು ಅಂತ ತನ್ನ ಹೊಟ್ಟೆಯಲ್ಲೇ ಆ ತಾಯಿ 100 ವರ್ಷ ಇಟ್ಕೊಂಡಿದ್ದಂತ ಮಗು ಹೊರಗೆ ಬರಬಾರದು. ಆದ್ರೆ ಕಶ್ಯಪ ಋಷಿಗಳೊಳಗೆ ಧೈರ್ಯ ಕೊಟ್ಟಿದ್ದಾರೆ, ನಿನ್ನ ಮೊಮ್ಮಗನಾಗಿ ವಿಷ್ಣು ಭಕ್ತ ಅವತಾರ ಮಾಡ್ತಿದ್ದಾನೆ ಪ್ರಹ್ಲಾದರಾದರು, ಅವನಿಂದ ನಿನಗೆ ಕೀರ್ತಿ ಬರುತ್ತೆ, ಅದರಿಂದ ನೀನು ಮಕ್ಕಳನ್ನು ನಮ್ಮ ಹೊಟ್ಟೆಲಿ ಇಟ್ಕೊಳ್ಬಾರದು ಅಂತ ಹೇಳಿದಾಗ ಆಗ ಆ ವೇಳೆಯಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಹುಟ್ಟಿದ್ದಾರೆ. ಇಂಥ ಹಿರಣ್ಯಾಕ್ಷನನ್ನ ವರಾಹದೇವರು ಬಂದು ನೀಲವರಾಹದೇವರು ಬಂದು ಅವನನ್ನು ಸಂಹಾರ ಮಾಡುವ ಅರ್ಥದಲ್ಲಿ ಅವತಾರ ವರಾಹದೇವರ ಅವತಾರ ಎರಡು ಬಾರಿ ಆಗಿದೆ. ಒಂದು ಯಜ್ಞವರಾಹ ಅಥವಾ ಶ್ವೇತವರಾಹ ಅಂತೇಳಿ, ಇನ್ನ ದಶಾವತಾರಗಳಲ್ಲಿ ಬಂದಾದಂತ ನೀಲವರಾಹ ದೇವರು ವಿಜಯದಲ್ಲಿ ಆದಿಹಿರಣ್ಯಾಕ್ಷ ಎಂಬ ರಾಕ್ಷಸನೇ ಒಳಗೆ ಪ್ರವೇಶ ಮಾಡಿದ್ದ ಆ ನಿಮಿತ್ತದಿಂದ ಅವನಿಗೆ ಹಿರಣ್ಯಾಕ್ಷ, ಆ ಹಿರಣ್ಯಾಕ್ಷನನ್ನು ದೇವರೇ ಸಂಹಾರ ಮಾಡಿದ್ದು ಅನ್ನೋ ವಿಷಯವನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ ಮೇಲೆ ಇದ್ದ ಬ್ರಹ್ಮದೇವರ ದೇಹದಿಂದ ಅನೇಕರು ಹುಟ್ಟಿದ್ದಾರೆ. ಸ್ವಾಯಿಪ ಮನು ಶತರೂಪಾದೇವಿಯನ್ನ ವಿವಾಹ ಮಾಡಿಕೊಂಡ ಮೇಲೆ ಅವಳಿಗೆ 5 ಜನ ಮಕ್ಕಳಾಗಿದ್ದಾರೆ. ಪ್ರಿಯವರ್ಗರಾದ ಉತ್ತಾನಪಾದರಾದ 3 ಜನ ಹೆಣ್ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ. ಅದರಲ್ಲಿ ದೇಹೂತಿ ದೇವಿ ಎಂಬುವಳನ್ನ ಕರ್ದಮ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಇದರಲ್ಲಿ ಕೇಳ್ತಿದ್ದಾರೆ ಆ ಕರ್ದಮ ಋಷಿ ಯಾರು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅವರು ಮೊದಲು ಹೇಳ್ತಿದ್ದಾರೆ, ಕರ್ದಮ ಚತುರ್ಮುಖ ಬ್ರಹ್ಮದೇವರ ದೇಹದ ನೆರಳಿನಿಂದ ಹುಟ್ಟಿದಂತ ವ್ಯಕ್ತಿ. ಅದಕ್ಕೆ ಕರ್ದಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಅದರಲ್ಲಿ ಕರ್ದಮ ಅನ್ನೋ ಪದಕ್ಕೆ ನೆರಳು ಅಂತಲೂ ಅರ್ಥ ಇದೆ. ಅದರಿಂದ ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದವ ಅನ್ನುವ ಅರ್ಥವನ್ನ ಇಲ್ಲಿ ತಿಳಿಬೇಕು. ಅಂತಹ ಕರ್ದಮ ಋಷಿಗಳು 10,000 ವರ್ಷ ಸರಸ್ವತಿ ನದಿ ತೀರದಲ್ಲಿ ಕೂತು ತಪಸ್ಸು ಮಾಡಿದ್ದಾರೆ.
ಆ ತಪಸ್ಸು ಮಾಡಿದಾಗ ಪರಮಾತ್ಮ ಅವರ ತಪಸ್ಸಿಗೆ ಮೆಚ್ಚಿ ದೇವರು ಅವರಿಗೆ ದರ್ಶನ ಕೊಟ್ಟ. ಆಗ ಮೈತ್ರಿಯರು ಅಂದ್ರೆ ಹೇಳ್ತಿದ್ದಾರೆ ವಿದುರನಿಗೆ, ಕರ್ತನ ಋಷಿಗೆ ಅವನ ತಪಸ್ಸಿಗೆ ಮೆಚ್ಚಿದಂತ ದೇವರು ಮಾಡಿದ ಉಪಕಾರ ಅನುಗ್ರಹ ಎಷ್ಟು ಅಂತ ಕೇಳಕ್ ಹೋದ್ರೆ ಅದಕ್ಕೆ ಅವರು ಹೇಳ್ತಿದ್ದಾರೆ, ಕರ್ತಮ ನೀನಿನ್ನ ತಪಸ್ಸು ಮಾಡಿದ್ದು ಸಾಕು, ಇನ್ನ ನೀನು ವಿವಾಹ ಮಾಡು, ಮಕ್ಕಳನ್ನ ಪಡಿಬೇಕು ಅಂತ ದೇವರ ಆಜ್ಞೆ ಮಾಡಿದ. ಆಗ ಆ ಕಾಲಕ್ಕೆ ಇಲ್ಲಿ ಕರ್ತಮ ಋಷಿಗಳ ತಪಸ್ಸಿಗೆ ಸಂತುಷ್ಟನಾದಂತ ದೇವರು ಆ ಭಗವಂತನ ಕಣ್ಣಿನಿಂದ ಒಂದು ಆನಂದದ ಭಾಷ್ಪದ ಹನಿಗಳು ಕೆಳಗೆ ಬಿತ್ತು. ಆ ಹನಿಗಳು ಬಿದ್ದು ಕೂಡಲೇ ಮುಂದೆ ಅದೇ ಹನಿಗಳು ಮುಂದೆ ಬಿಂದು ಸರೋವರ ಅಂತ ಲೋಕದಲ್ಲಿ ಪ್ರಸಿದ್ಧಿ ಬಂದಿದೆ. ಅಲ್ಲಿ ಕೂತು ತಪಸ್ಸು ಮಾಡಿದಾಗ ಅದಕ್ಕೆ ಪರಮಾತ್ಮ ಹೇಳ್ತಿದ್ದಾನೆ, ಮದುವೆ ಮಾಡಿಕೊಳ್ಬೇಕು ಇಂತ ಹುಡುಗಿನ ಅಂತ ಹೇಳುದು. ಆದ್ರೆ ಕರ್ತಮ ದೇವರನ್ನೇ ಒಂದು ಪ್ರಶ್ನೆ ಮಾಡಿದ, ನಾನು ಮದುವೆ ಮಾಡ್ಕೊಂತೀನಿ ಆದ್ರೆ ನೀನು ಅವಳನ್ನು ಹುಟ್ಟೇರಿ ಬಿಟ್ಟು ಬರಬೇಕು ಅಂತ ಬರ ಕೇಳಿದ. ಪರಮಾತ್ಮ ಸಂತೋಷದಿಂದ ಅನುಗ್ರಹ ಮಾಡಿದ್ದಾರೆ. ಅಂತಹ ದೇಹುತಿ ದೇವಿಯನ್ನ ಸ್ವಯಂಮನು ಕರ್ತಮನಿಗೆ ತೋರಿಸ್ಕೊಂಡು ಬಂದು ಅನಂತರ ಮದುವೆ ಮಾಡಬೇಕು ಅಂತ ಬಂದ್ರೆ ತಂದೆ ತಾಯಿ ದೇಹುತಿ ಮೂರೇ ಜನ ಬಂದಿದ್ದಾರೆ, ಬೇರೆ ಮಕ್ಕಳನ್ನು ಕರ್ಕೊಂಡು ಬಂದಿಲ್ಲ. ಹುಡುಗಿನ ತೋರಿಸಕ್ ಬಂದಾಗ ಆಗ ಕರ್ತಮ ಹೇಳ್ತಿದ್ದಾನೆ, ಬಂದಿದ್ದಾಗಿದೆ, ಹುಡುಗಿ ಒಪ್ಪಿದ್ದಾಳೆ ಅಂದ್ಮೇಲೆ ಮದುವೆ ಮಾಡಿಕೊಟ್ಟೇ ಹೋಗ್ಬೇಕು. ಮದುವೆ ಮಾಡಿಕೊಟ್ರು, ಮನೆ ಕೊಟ್ಟರು, ಹೋದ ಮೇಲೆ ಮಗಳು ಗಂಡನ ಮನೇಲಿ ಹೇಗಿದ್ದಾಳೆ ಅಂತ ಒಂದು ದಿನವೂ ನೋಡಕ್ ಬರಲಿಲ್ಲ. ಸರಿ, ಅವರಂತೂ ನೋಡಕ್ ಬಂದಿಲ್ಲ, ಇವಳಾದ್ರೂ ಹೋಗಿರ್ಬೋದು ಅಂದ್ರೆ ಇವಳು ಹೋಗ್ಲಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ವೇದವ್ಯಾಸ ದೇವರು, ಪಿತೃಪ್ಯಾಂ ಪ್ರಸ್ಥಿತಿ, ಅದಕ್ಕೆ ಪತಿಮಿಂಗಿತ ಗೋವಿದ ಅಂತ ಅಂದ್ರೆ ತಂದೆ ತಾಯಿ ಗಂಡನ ಮನೆಗೆ ಕೊಟ್ಟು ಕಳಿಸಿದ ಮೇಲೆ ಒಂದು ದಿನವೂ ತಂದೆ ತಾಯಿಯನ್ನ ಮನಸ್ಸಲ್ಲೂ ಕೂಡ ಇಚ್ಛಾ ಮಾಡಿದ್ರು, ನಮ್ಮ ತವರು ಮನೇಲಿ ನಾನು ಹೀಗಿದ್ದೆ ಅನ್ನೋ ಆ ದೃಶ್ಯವೇ ತಂದ್ರು. ಸರಿ, ಹಾಗಾದ್ರೆ ಪತಿಮಿಂಗಿದ ಕೋವಿದ ಅನ್ನೋ ಶಬ್ದ ಅರ್ಥ. ಪತಿಮಿಂಗಿದ ಕೋವಿದ ಅಂದ್ರೆ ಬಹುಶಃ ನಾವೆಲ್ಲ ಹೇಳ್ತೀವಿ ಆ ದೇಹುತಿ ದೇವಿಯನ್ನ ಕರ್ತಮ ಬಹಳ ಪ್ರೀತಿಯಾಗಿ ನೋಡ್ಕೊಂತಿದ್ದ, ಅವಳ ಪ್ರೀತಿಯಲ್ಲಿ ತನ್ನ ತವರು ಮನೆಯನ್ನ ಮರೆತಿರಬಹುದೇನೋ ಅಂತ ನಾವೆಲ್ಲ ವಿಚಾರ ಮಾಡಿದ್ರೆ, ಆದ್ರೆ ಅವನೇನ್ ಮಾಡಿದ್ದ ಅಂದ್ರೆ ವಿವಾಹದ ಮರುಕ್ಷಣದಿಂದಲೇ ಅವಳೊಂದಿಗೆ ಮಾತು ನಿಂತೇ ಬಿಟ್ಟ. ಸುಮಾರು 26 ವರ್ಷ ಮಾತಾಡ್ತಿದ್ರು, ಅಷ್ಟು ಪರೀಕ್ಷೆ. ಬೇಡ ಬಿಡಿ, ಗಂಡ ಮಾತ್ರದಲ್ಲಿ ಅತ್ತೆ ಮಾವ ಇನ್ಯಾರೋ ಜೊತೆಲಿ ಇರ್ತಾರೆ ಅವ್ರ ಜೊತೆಲಿ ಕಾಲ ಕಳೆದು ಅಂದ್ರೆ ಆಶ್ರಮದಲ್ಲಿ ಯಾರ್ಯಾರು ಇಲ್ಲ, ಗಂಡ ಇವಳು ಇಬ್ರೆ. ಹೇಗೆ ಪರೀಕ್ಷೆ ಮಾಡ್ದ ಅಂದ್ರೆ, ಇವಳು ಅಡಿಗೆ ಮಾಡ್ಕೊಂಡು ಕೂತಿದ್ರೆ ಇವಳು ಇವಳು ಊಟ ಮಾಡ್ಬೇಕಾದ್ರೆ ಅಷ್ಟು ಊಟ ಮಾಡಿ ಮಲ್ಕೋಬಿಡ್ತಿದ್ರು, ಪಾತ್ರೆಗಳು ಒಂದು ಅಗಳನ್ನೂ ಕೂಡ ಇಳಿದ್ರೆ ಅಷ್ಟು ಊಟ ಮಾಡಿ. ಆದ್ರೆ ಇವಳು ನನಗೆ ಅಡಿಗೆ ಅಂತ ಕೇಳಿಲ್ಲ, ನನಗನ್ನ ಇಲ್ಲ ಅಂತ ಹೇಳಿಲ್ಲ, ಏನ್ ಮಾಡ್ಲು, ನೀರು ಕುಡಿದು ಮಲ್ಕೋಬೇಕು. ಇನ್ನೊಂದು ಸಂದರ್ಭದಲ್ಲಿ ಅಡಿಗೆ ಮಾಡಿ ಸಿದ್ಧ ಮಾಡ್ಕೊಂಡು ಕೂತಿದ್ರೆ ಇವನು ಸಮಾಧಿಗೆ ಹೋಗಿ 16 ದಿನ ಎಚ್ಚರನೇ ಇದೆ. ಆ 16 ದಿನಗಳು ದಿನ ಅಡಿಗೆ ಮಾಡಬೇಕು, ಗೋವುಗಳಿಗೆ ಕೊಡಬೇಕು, ಉಪವಾಸ ಕೂತಿರ್ಬೇಕು. ಹೀಗೆ ಇವಳ ದೇಹ ಹೇಗಾಯಿತು ಅಂದ್ರೆ, ತವರು ಮನೆಯಿಂದ ಗಂಡನ ಮನೆಗೆ ಬರಬೇಕಾದ ದಷ್ಟಪುಷ್ಟವಾದ ದೇಹವೊಂದು ಬಂದಂತ ಇವಳು ಆ ಗಂಡನದಲ್ಲಿ ಈ ತರ ನಾನಾ ತರಹ ನಿಯಮಗಳನ್ನು ಪರಿಪಾಲನೆ ಮಾಡಿ ಅವಳ ಜೀವನದಲ್ಲಿ ಅವಳ ದೇಹ ತುಳಸಿ ಕಾಷ್ಟದಂತೆ ಆಗುತ್ತೆ. ಇಷ್ಟು ಅಖಂಡವಾಗಿ ಸೇವೆ ಮಾಡದಂತ ದೇಹುತಿ ದೇವಿಯನ್ನು ನೋಡಿ ಒಂದು ದಿವಸ ಕರೆದು ಮಾತನಾಡುತ್ತ ಮಯರು ಕರ್ತಮ ಋಷಿ. ಆ ಮಾತಾಡಿಸುವ ಕ್ರಮ ಹೇಗಿತ್ತು ಅಂದ್ರೆ, ಸುಷ್ಟೋಹಂ ಅದ್ಯ ತವ ಮಾನಿನಿ ಮಾನದಾಯಾಹ, ಹೇ ಮಾನವಿ ಅಂತ ಕರೀತಾರೆ. ಮಾನವಿ ಎನ್ನುವ ಶಬ್ದಕ್ಕೆ ನಿನ್ನ ತಂದೆ ಮನುಸ್ಮೃತಿ ಎಂಬ ಗ್ರಂಥ ಬರೆದಿದ್ದಾನೆ. ಆ ಮನುಸ್ಮೃತಿಯಲ್ಲಿ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋದಾಗ ಹೇಗಿರ್ಬೇಕು ಅಂತ ಹೇಳಿದ್ದಾನೋ ನೀನು ಹಾಗೆ ಇದೆಯಾ, ಅದರಿಂದ ನನಗೆ ಬಹಳ ಸಂತೋಷ ಆಯಿತು. ಅದಕ್ಕೆ ನೀನು ಇಷ್ಟು ಸೇವೆ ಮಾಡಿದೆಲ್ಲ, ನಿನಗೇನು ಬೇಕು ಕೇಳು, ನಾನು ನಿನಗೆ ಅನುಗ್ರಹ ಮಾಡ್ತೀನಿ. ಆಗ ದೇವತಿ ಹೇಳ್ತಿದ್ದಾಳೆ, ವರಿಯಲ್ಲಿ ಗುಣಪ್ರಸವಸ್ತತಿ ನಾ, ನಿಮ್ಮಂತ ಜ್ಞಾನಿಗಳ ಕೈಯನ್ನು ಹಿಡಿದಂತ ನನಗೆ ಈ ಪ್ರಪಂಚ ಕೇಳತ್ತೆ, ದೇವತಿ ಇಷ್ಟೆಲ್ಲ ಸೇವೆ ಮಾಡಲು ಯೋಗ್ಯ ಗಂಡನ ಕೈ ಹಿಡಿದು ನಮಗೇನ್ ಕೊಟ್ಟು ಅಂತ ನಾಳೆ ಜನ ನನ್ನ ಕೇಳ್ತಾರೆ. ಅದಕ್ಕಾಗಿ ನಾನು ಇಷ್ಟಪಡದೇನಿದ್ರೆ
ಗುಣಪ್ರಸವ, ಒಳ್ಳೆ ಗುಣವಂತ ಮಕ್ಕಳನ್ನ ಈ ಪ್ರಪಂಚಕ್ಕೆ ನಾನು ಕೊಡಬೇಕು, ನನಗೆ ತನಕ ಇಚ್ಛೆ ಆಗಿದೆ ಅಂತನಾಗ ಅವಳು ಇಚ್ಛೆಯಿಂದ ತಿಳಿದಂತಹ ಯಾವ ನಮ್ಮ ಕರ್ತವ ಋಷಿಗಳು ಆ ದೇಹುತಿ ದೇವಿ ಅವಳನ್ನ ಬಿಂದು ಸ್ವರೂಪದಲ್ಲಿ ಮುಳುಗೆದ್ದುವ, ಅವಳು ಮುಳುಗುವ ಪೂರ್ವದಲ್ಲಿ ದೇಹ ಕಲಿತಂತರ ಇತ್ತು, ಮುಳುಗುದು ಏಳುವ ಕಾಲಕ್ಕೆ ಒಳ್ಳೆ ದಷ್ಟ ಪುಷ್ಟವಾದ ದೇಹದಿಂದ ಅವಳಿಗೆ ಹತ್ತಾರು ದಾದಿಯರು ಬಂದು ಅವಳಿಗೆ ಅಲಂಕಾರ ಮಾಡು, ಅಲಂಕೃತಳಾದ್ಲು. ಆ ಅಲಂಕೃತಳಾದ ಮೇಲೆ ಕರ್ತವ ಋಷಿ ತನ್ನ ಜ್ಞಾನ ಸಾಮರ್ಥ್ಯದಿಂದ ಒಳ್ಳೆ ತರುಣನಾಗಿ ಬಂದಿದ್ದಾನೆ. ತಾನು ಒಂಬತ್ತು ರೂಪವನ್ನು ಸ್ವೀಕಾರ ಮಾಡಿದ, ದೇಹುತಿ ದೇವಿಗೆ ಒಂಬತ್ತು ರೂಪವನ್ನು ಕೊಟ್ಟು ಒಂಬತ್ತು ಪುಷ್ಪಕ ವಿಮಾನದಲ್ಲಿ ಕೂತು ಇಡೀ ಬ್ರಹ್ಮಾಂಡವನ್ನೇ ಒಂಬತ್ತು ಸಲ ಪ್ರದಕ್ಷಿಣೆ ಹಾಕಿದ್ದಾರೆ ಈ ಮಹನೀಯರು. ಯಾವ್ಯಾವ ದೇವತೆಗಳ ಮನೆಗೆ ಹೋದ್ರೂ ಸಹಿತ ದೇಹುತಿ ದೇವಿ ಎಲ್ಲಾ ದೇವತೆಗಳ ಪ್ರಶಂಸೆ ಮಾಡ್ತಿದ್ದಾರೆ, ಅವಳಿಗೆ ಎಲ್ಲರೂ ಸತ್ಕಾರ ಮಾಡಿದ್ದಾರೆ. ಅಂತಹ ಕರ್ತವ ಋಷಿಗಳ ಅನುಗ್ರಹದಿಂದ ದೇಹುತಿ ದೇವಿಗೆ ಒಂಬತ್ತು ಜನ ಹೆಣ್ಮಕ್ಳು ಹುಟ್ಟಿದ್ದಾರೆ. ಆ ಒಂಬತ್ತು ಜನ ಹೆಣ್ಮಕ್ಳನ್ನ ಜ್ಞಾನಿಗಳಿಗೆ ಕೊಟ್ಟು ಮದುವೆ ಮಾಡ್ಬಿಟ್ಟು ಒಂಬತ್ತು ಜನ ಒಳ್ಳೆ ಬ್ರಹ್ಮ ಋಷಿಗಳಿಗೆ ಅನುಗ್ರಹ ಮಾಡಿದ್ದಾರೆ. ಏನು ಒಬ್ರಿಗೆ ಇರ್ಬೇಕಲ್ಲ, ಯಾಕೆ ಎಷ್ಟು ಮುಂದೆ ವಸಿಷ್ಠರಿಗೆ ಅರುಂಧತಿ ದೇವಿ ಕೊಟ್ಟು, ಅನಸೂಯಾದೇವಿಯನ್ನ ಅತಿ ಋಷಿ ಕೊಟ್ಟು, ಕಶ್ಯಪ ಋಷಿ ಇವರು ಮರೀಚಿ ಋಷಿಗಳಿಗೆ ಕಲಾ ಎಂಬುದು ಕೊಟ್ಟು, ಹೀಗೆ ಈ ಸ್ತ್ರೀಯರು ಇವತ್ತೂ ಬದುಕಿದ್ದಾರೆ. ಮಹಾ ಮಹಾಪತಿವ್ರತೆ ಸ್ತ್ರೀಯವರೆಲ್ಲ ಎಲ್ಲ ಆಯಿತು. ಇವನು ಒಂದು ದಿವಸ ಹೇಳಿದ, ಕರ್ದಮ ನೋಡುವ ನಿನ್ನ ಇಚ್ಛೆಯಂತೆ ಎಲ್ಲ ಮುಗಿದು ನಾನಿನ್ನ ಸನ್ಯಾಸಿ ಆಗಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೀನಿ, ನನಗೆ ಅನುಕೂಲ ಮಾಡ್ಕೊಡ್ತೀನಿ. ಅದಕ್ಕೆ ಇವಳು ಹೇಳಿದ್ರು, ನೀವು ಸನ್ಯಾಸಿ ಆಗೋದಕ್ಕೆ ನಾನು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಜವಾಬ್ದಾರಿ ಇದ್ದಾಗ ಸನ್ಯಾಸಿಗಳಾಗಬಾರ್ದು. ಏನು ಜವಾಬ್ದಾರಿ ಅಂದ್ರೆ ಹೆಣ್ಮಕ್ಳು ಮದುವೆ ಆಗಬೇಕು ಅಂತ ಆಯ್ತು. ಇನ್ನು ಎರಡನೇ ಭಾಗ ಅಂತ ಏನು ಅಂತ ಕೇಳಿದ್ರೆ, ನಾನು ಎಲ್ಲಿರಬೇಕು ಅಂತ ತನ್ನ ಬಗ್ಗೆ ಕೇಳಿ, ನಾನು ಹೋಗಿ ಹೆಣ್ಮಕ್ಳ ಮನೆಯಲ್ಲಿ ಇರೋದು ಅಷ್ಟು ಕ್ಷೇಮವಲ್ಲ, ಇನ್ನು ನನ್ನ ನೋಡ್ಕೊಳ್ಳೋದಕ್ಕೆ ಮತ್ತೊಬ್ಬ ಒಂದು ಗಂಡು ಮಗುವನ್ನು ಕೊಟ್ಟು ನೀವು ಸನ್ಯಾಸಿಗಳಾಗಲಿ ಅಂತ ಹೇಳಿದಾಗ ಅಷ್ಟೇ ಸಂತೋಷದಿಂದ ಆ ದಂಪತಿಗಳು ವಿಶೇಷವಾಗಿ ಪರಮಾತ್ಮನ ಕುರಿತು ಸ್ತೋತ್ರ ಮಾಡಿದಾಗ ಆ ಧ್ಯಾನ ಮಾಡಿದ ಪ್ರಭಾವವನ್ನು ಅನುಗ್ರಹಕ್ಕೆ ದೇವರು ಸಾಕ್ಷಾತ್ ದೇವರ ಅವತಾರ ಮಾಡಿದ್ದಾನೆ, ಕಪಿಲ ಅಂತ ದೇವರ ಅವತಾರ ಮಾಡಿದ್ದಾನೆ. ಅದಕ್ಕೆ ಕಪಿಲ ನಾಮಕ ಪರಮಾತ್ಮನಿಗೆ ಹೆಸರು. ಕಪಿಲಾನ ಶಬ್ದಕ್ಕೆ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರನ್ನು, ದಯವನ್ನು ಮಾಡತಕ್ಕಂಥ ರುದ್ರದೇವರು, ಇವರಿಬ್ಬರನ್ನ ರಕ್ಷಣೆ ಮಾಡುವ ಸ್ವಭಾವ ಹೊಂದಿರುವನು ಯಾರು ಕಪಿಲ ಅಂತ. ಕಪಿಲಾನು ದೇವರ ನಾಮವನ್ನ ದಿನಾ ಬೆಳಗ್ಗೆ ಎದ್ದು ನಾವು ಕಪಿಲ ನಾಮಕ ಪರಮಾತ್ಮನ ಸ್ಮರಣೆ ಮಾಡಿದ್ರೆ ಅದರಿಂದ ನಾವು ಕರ್ಮಗಳೆಲ್ಲ ನಮ್ಮನ್ನ ಬಿಟ್ಟು ಹೋಗುತ್ತೆ ಎಂಬ ತತ್ವಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ದೇವರ ಅವತಾರ ಮಾಡಿ ತನ್ನ ತಂದೆಗೆ ಹೇಳಿದ, ಅಪ್ಪ ಇನ್ನು ನೀನು ಸನ್ಯಾಸಿಯಾಗಿ ಹೋಗ್ಬೋದು, ಇದಕ್ಕೆ ನಾನು ಅಮ್ಮನನ್ನ ನೋಡ್ಕೊತೀನಿ. ಹಾಗಾದ್ರೆ ಸನ್ಯಾಸಿ ಆಗೋದಕ್ಕೆ ದೇವರ ಅವಕಾಶ ಕೊಡಬೇಕಾದ್ರೆ ಸನ್ಯಾಸಿ ಆಗೋದಕ್ಕೆ ಏನೇನು ಕ್ವಾಲಿಫಿಕೇಶನ್ ಇರಬೇಕೋ ಅಷ್ಟೆಲ್ಲ ಇತ್ತು ಯಾರಿಗೆ ಕರ್ತವ್ಯ. ಹಾಗಾದ್ರೆ ಒಬ್ಬ ಸನ್ಯಾಸಿ ಆಗುತ್ತೆ ಏನೇನು ಇರಬೇಕು ಅಂದ್ರೆ ನಿರಹಂಕೃತಿ, ಅಹಂಕಾರ ಬಿಟ್ಟಿರಬೇಕು, ನಿರ್ಮಮಶ್ಚ ಮಮಕಾರ ಬಿಟ್ಟಿರಬೇಕು, ನಿರ್ದ್ವಂದ್ವ ಸುಖ ಮತ್ತು ದುಃಖಗಳನ್ನು ಒಂದೇ ರೀತಿಯಾಗಿ ಕಾಣಬೇಕು, ಸಮುದ್ರಕ್ಕೂ ತನ್ನಲ್ಲಿ ಬಂದು ಹೋಗುವ ಎಲ್ಲರಲ್ಲೂ ದೇವರಿದ್ದಾನೆಂಬ ಭಾವನೆ ಬೆಳೆಸಬೇಕು, ಸ್ವದ್ರಕ್ಕಂದ್ರೆ ತಾನು ಪ್ರತಿಯೊಂದು ಕಾರ್ಯದಲ್ಲಿ ನಾನು ಮಾಡಿದೆ ಎಂದು ಶಬ್ದವೇ ಆಡಬಾರದು, ಭಗವಂತ ನನ್ನ ಮೂಲಕವಾಗಿ ಮಾಡುತ್ತೆ. ಇವತ್ತು ಸಹಿತ ಅನೇಕ ಯತಿಗಳು ಅವರು ಸೈನ್ ಹಾಕ್ಬೇಕಾದ್ರೆ ನಾರಾಯಣನ ಸ್ಮರಣೆ ಅಂತ ಹಾಕ್ತಾರೆ, ಹೊರತು ಅವರ ಹೆಸರನ್ನು ಹಾಕಬಾರದು. ಪ್ರತ್ಯಗ್ರಹ ಶಾಂತದೇಹಿ, ಶಾಂತ ಸ್ವಭಾವದರಾಗಿರಬೇಕು. ಧೀರಹ ಉಪಸ್ಥಾನು ಇಂದ್ರಿಯವನ್ನ ವಾಗಿ ನಾಲಿಗೆ ಈ ಎರಡನ್ನು ನಿಗ್ರಹ ಮಾಡಿರುವನಾಗಿರಬೇಕು. ಪ್ರಶಾಂತ ಊರ್ಮಿಹಿ, ಇವೆಲ್ಲ ನಮ್ಮಲ್ಲಿ ಯಾರಲ್ಲಿ ಈ ಗುಣಗಳು ಇರುತ್ತೋ ಅವರು ನಿಜವಾಗಿ ಸನ್ಯಾಸಿ. ಸನ್ಯಾಸಿ ಆಗದೇ ಇದ್ರೂ ಅವನು ಸನ್ಯಾಸಿ ಅಂತ ದೇವರು ಕರೀತಾರೆ. ಹಾಗಿಲ್ಲಿ ಕರ್ತಮನುಷ್ಯರು ಸನ್ಯಾಸಿಗಳಾಗಿ ಹೋದ ಮೇಲೆ ಎಷ್ಟೋ ದಿನವಾಯಿತು, ಒಂದಿವಸ ದೇವಹುತಿ ದೇವಿ ಬಹಳ ದುಃಖದಲ್ಲಿದ್ದಾರೆ. ಆಗ ಪರಮಾತ್ಮ ತಾಯಿಯನ್ನು ಕೇಳಿದ, ಅಮ್ಮ ಇವತ್ತು ಯಾಕೋ ಬಹಳ ನೀನು ದುಃಖದಲ್ಲಿದೆಯಾ, ಈ ದುಃಖಕ್ಕೆ ಏನು ಕಾರಣ ಹೇಳು. ಆಗ ದೇಹುತಿ ದೇವಿ ಹೇಳ್ತಿದ್ದಾಳೆ,
ನಿರ್ವಿಣ್ಣಾಂ ನಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್. ಹೇ ಭೂಮನ್ ಅಂತ ದೇವರನ್ನ ಕರೀತಾಳೆ ಗುಣ ಪರಿಪೂರ್ಣನೇ, ನಾನು ಯೋಗೀಶ್ವರನ ಕೈ ಹಿಡಿದಂತವು, ನಿನ್ನ ಅಪ್ಪ ನನ್ನ ಸೇವೆಗೆ ಮೆಚ್ಚಿ ಏನು ಬೇಕಾದರೂ ಕೇಳಿಕೊಡ್ತೀನಿ ಅಂತ ಹೇಳ್ದ. ಆದ್ರೆ ನಾನು ಹುಚ್ಚಳಂತೆ ಅಸದಿಂದ್ರಿಯ ತರ್ಪಣ ಅಂದ್ರೆ ಏನರ್ಥ ಅಂದ್ರೆ, ದುಷ್ಟ ಇಂದ್ರಿಯಗಳಿಗೆ ವಿಷಯಗಳನ್ನ ಕೊಟ್ಟು ನಾನು ತೃಪ್ತಿ ಪಡಿಸ್ತೀನಿ ಅಂತ ಹೋದೆ. ಆದ್ರೆ ಅದರಲ್ಲಿ ಏನಾಯ್ತು, ನಿರ್ವಿಣ್ಣತೆ, ನಾನೇ ಪೂರ್ಣ ನಿರ್ವಿಣ್ಣನ. ಯಾವ ಇಂದ್ರಿಯಗಳನ್ನು ತೃಪ್ತಿ ಪಡಿಸೋದಕ್ಕಾಗುದಿಲ್ಲ, ಹಾಳು ಬಾವಿಯಂತಿದೆ ಇಂದ್ರಿಯಗಳು. ಹೀಗೆ ಹೇಳಿದ ತಾಯಿ ಅವಳು ಹೇಳ್ತಾಳೆ ಪರಮಾತ್ಮನಿಗೆ, ಅಂತಸ್ತಮ ಪ್ರಭೋ, ಈ ಅಜ್ಞಾನದ ಸಂಸಾರದಲ್ಲಿ ಬಿದ್ದುಬಿಟ್ಟಿದ್ದೀನಿ, ಹೆಸರುಗುಂಡಿಯಲ್ಲಿ ಸಿಕ್ಕಾಕೊಂಡಿರೋ ವ್ಯಕ್ತಿ ನಾನು, ಹೇ ಪ್ರಭೋ ನನ್ನನ್ನು ಹೇಗಾದ್ರೂ ಮಾಡಿ ಹೆಸರುಗುಂಡಿಯಿಂದ ಪಾರು ಮಾಡುವಂತ ದೇವರನ್ನ ಅತ್ಯಂತ ದೀನನಾಗಿ ಪ್ರಾರ್ಥಿಸಿದಂತ ದೇವೂತಿ ದೇವಿಗೆ ಪರಮಾತ್ಮ ಆ ತಾಯಿಗೆ ಉಪದೇಶ ಮಾಡ್ತಾನೆ. ಇಲ್ಲಿ ಉಪದೇಶ ಅನ್ನೋದಕ್ಕಿಂತ ಮಾತು ಒಳ್ಳೆಯ ತತ್ವಗಳನ್ನು ತಾಯಿಗೆ ಹೇಳಿದ. ಯಾಕೆಂದ್ರೆ ಪರಮಾತ್ಮ ಉಪದೇಶ ಮಾಡಬೇಕಾದ್ರೆ ಒಂದು ಬ್ರಹ್ಮದೇವರ ಆವೇಶ ಇರಬೇಕು, ವಾಯುದೇವರ ಆವೇಶ ಇರಬೇಕು, ಅಂಥವರಿಗೆ ಉಪದೇಶ. ಹೊರತು ನೇರವಾಗಿ ದೇವರಿಗೆ ಯಾರಿಗೂ ಉಪದೇಶ ಮಾಡೇ. ಅದರಿಂದ ಇಲ್ಲಿ ತಾಯಿಗೆ ಉಪದೇಶ ಅನ್ನೋ ಶಬ್ದ ಅಲ್ಲ, ತನ್ನ ತಾಯಿಗೆ ಒಳ್ಳೆಯ ತತ್ವವನ್ನ ಹೇಳಿದ. ಹಾಗಾದ್ರೆ ಆ ಹೇಳುವ ಕಾಲಕ್ಕೆ ತಾಯಿಗೆ ಪರಮಾತ್ಮ ಹೇಳ್ತಿದ್ದಾನೆ, ಕೇತ ಕಲ್ಲಸ್ಯ ಧರ್ಮಾಯ ಉತ್ತಗೇಟ ಆತ್ಮನೋ ವಚನ. ಇಲ್ಲಿ ಈ ಸುಖ ದುಃಖ ಎಲ್ಲದಕ್ಕೂ ಮುಖ್ಯ ಕಾರಣ ಏನಂದ್ರೆ ಮನಸ್ಸು ಮುಖ್ಯ. ಅಂದ್ರೆ ಮನಸ್ಸೇ ಮುಖ್ಯ ಅಂದ್ರೆ ಏನಂತಂದ್ರೆ ಮನಸ್ಸಿನಲ್ಲಿರುವ ಭಾವನೆಗಳು ಪ್ರಧಾನ. ಹೇಗೆ ದೃಷ್ಟಾಂತ ಅಂದ್ರೆ, ಮನಸ್ಸು ಅನ್ನೋದು ಬೀಗ ಇದ್ದ ಹಾಗೆ, ಬೀಗದ ಕೈ ಇದೆ, ಹೀ ಒಂದೇ, ಲಾಕ್ ಹಾಕೋದಕ್ಕೂ ಲಾಕ್ ತೆಗೆಯೋದಕ್ಕೂ ಒಂದೇ ಕೈ ಇದೆ. ಹಾಗಿಲ್ಲಿ ಮನಸ್ಸು ಅನ್ನೋದು ಬೀಗ ಇದ್ದ ಹಾಗೆ, ಬೀಗದ ಕೈ ಇದ್ದ ಹಾಗೆ ನಮ್ಮ ಭಾವನೆಗಳು, ನಾನು ಮಾಡಿದೆ ಅನ್ನೋ ಬಂತು ಭಾವನೆ ಇದ್ರೆ ಅದು ಲಾಕ್ ಆಗುತ್ತೆ. ನನ್ನ ಒಳಗಡೆ ಭಗವಂತ ಮಾಡಿಸಿದ ಅನ್ನೋ ಭಾವನೆ ಬಂತು ಅಂದ್ರೆ ಲಾಕ್ ಉಪಲಾಗುತ್ತೆ. ಭಾವನೆಗಳು ಎಷ್ಟು ಮುಖ್ಯ ಇದೆ. ಹಾಗೆ ತಾಯಿಗೆ ಪರಮಾತ್ಮ ಹೇಳ್ತಾನೆ, ನಾನು ನನ್ನದು ಅಂತ ಬಿಡು, ಎಲ್ಲ ದುಃಖಗಳು ಹೋಗುತ್ತೆ. ಅದಕ್ಕೆ ತಾಯಿ ಹೇಳ್ತಿದ್ದಾಳೆ, ಹೇಳೋದು ಬಹಳ ಸುಲಭ ಅಂತ. ಯಾವತ್ತೂ ನಾವು ಹೇಳ್ತೀವಿ ಅನ್ಬೇಡ್ರಿ, ನಾನು ನನ್ನದು ಎಲ್ಲ ನಾಹಂ ಕರ್ತ ಅಂತ ಹೇಳ್ರಿ. ಆಯ್ತು, ಇನ್ನು ಆಚಾರ್ಯಗೆ ಆ ಪ್ರಯೋಗ ಮಾಡೋಣ. ಆಚಾರ್ಯ ಯಾಕೆ ಬರಲಿಲ್ಲ, ನಾಹಂ ಕರ್ತ ಅಂದ್ರೆ ನಾನಂದ್ರೆ ಆಚಾರ್ಯ ಬಹಳ ಬುದ್ಧಿವಂತರು ಅಂತ ಹೇಳ್ತೀವಿ, ಇನ್ನೇನು ಹೇಳಕ್ಕಾಗಲ್ಲ. ಆದ್ರೆ ಪ್ರಸ್ತುತ ಅಲ್ಲಿ ದೇವರು ಹೇಳ್ತಾನೆ, ಇದು ಬಾಯಲ್ಲಿ ಹೇಳ್ಬೋದು ಮನಸ್ಸಲ್ಲಿ ಬರಲ್ಲ. ಈಗ ನಾನು ನಿಮಗೆ ಪುರಾಣ ಹೇಳ್ತಾ ಹೇಳ್ತಾ ಎಲ್ಲ ಕಡೆ ಪ್ರತಿ ಸಲ ಹೇಳಿ ನನ್ನ ಒಳಗಡೆ ಬಿಂಬರೂಪಿ ಪರಮಾತ್ಮ ನನ್ನ ಮೂಲಕ ನನ್ನ ಮಾಧ್ಯಮವಾಗಿಟ್ಕೊಂಡು ಪ್ರವಚನ ಮಾಡಿದ್ದು ಅಂತ ಹೇಳಿದ್ರೆ ಆಗ ಇಲ್ಲಿಯ ಪದಾಧಿಕಾರಿಗಳು ಒಂದು ಸ್ವಲ್ಪ ವಿಚಾರ ಮಾಡ್ತಾರೆ, ಆಚಾರ ಪಾಪ ಪ್ರತಿ ಸಲ ಬಿಂಬರೂಪಿ ಪರಮಾತ್ಮ ಹೇಳ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಆ ಬಿಂಬರೂಪ ಅಂತೂ ಗುಣ ಪರಿಪೂರ್ಣ, ಅವ್ರಿಗೆ ನಾವು ಏನು ಕೊಡೋ ಅವಶ್ಯಕತೆ ಇಲ್ಲ. ಭೂಯಿಷ್ಠ ಅಂತ ನಮ್ಮ ಹೋಗ್ತೀವಿ ಆಚಾರ, ನೀವು ಹೇಳಲ್ವಲ್ಲ ಅದೇಂತ ಪುರಾಣ ಹೇಳಿದ್ಯಾರು ಬಿಂಬರೂಪಿ ಪರಮಾತ್ಮ, ಅವ್ರಿಗೊಂದು ನಮಸ್ಕಾರ ಮಾಡ್ಬಿಟ್ಟು ಸಾಕು ಅಂದ್ರೆ ಅವಾಗ ನನ್ನ ಮುಖದಲ್ಲಿ ಏನಾಗುತ್ತೆ ನಿಮ್ಗೆ ಗೊತ್ತಾಗ. ಅದಕ್ಕೆ ದೇವ್ರು ಹೇಳ್ತಾರೆ, ನಾನು ನನ್ನದು ಬಾಯಿಲಿ ಸಾವಿರಸಲೇ ಹೇಳ್ತೀವಿ, ಇದು ನಂದಲ್ಲ, ಇದು ನಾನು ಅಂತ ಹೇಳಲ್ಲ, ಇದು ಸಾವಿರ ಸಲ ಬಾಯಿಲಿ ಹೇಳ್ಬೇಡ, ಮನಸ್ಸು ಒಂದ್ಸಲ ಬರಲಿ ಅದು ನಾನು ನೋಡ್ತೀನಿ. ನಾವು ಮನಸ್ಸಲ್ಲೇ ಬರದೆ ನಾಲ್ಗೆ ತುದಿಲಿ ಹೇಳಿದ್ರೆ ದೇವರ ಜಗತ್ತಿ ಮೋಸ ಮಾಡ್ತಿದ್ರು. ಅದಕ್ಕೆ ತಾಯಿ ಹೇಳ್ತಾನೆ, ಅಹಂ ಮಮ ಅಭಿಮಾನೋತ್ಸಗಿ, ಇದು ಬಿಡು. ಅದೇ ತಾಯಿ ಹೇಳ್ತಾಳೆ, ಎಷ್ಟು ಕಠಿಣ ಇದು, ನೀ ಸುಧಾ ಓದು ಅಂದ್ರೆ ಗೆದ್ದು ಹೋಗ್ತಿದ್ದೆ ಅಂತ. ಆದ್ರೆ ನಾನು ನನ್ನನ್ನು ಬಿಡುವಂತೆಲ್ಲ ಇದರಷ್ಟು ಕಷ್ಟ ಇದೆಯಾವು. ಯಾವಾಗಲೂ ಶಾಸ್ತ್ರ ಓದದೇ ಇದ್ದವರಿಗೆ ನಾನು ನನ್ನದೊಂದು ಬಿಟ್ಬಿಡ್ತಾರೆ. ಈ ಶಾಸ್ತ್ರ ಓದಿದ ಮೇಲೆ ನನ್ನಂತವರಿಂದ ಆರಂಭ ಮಾಡಿಕೊಂಡು ನಮಗೆ ನಾನು ನನ್ನದು ಆಟೋಮೆಟಿಕ್ ಜಾಸ್ತಿ, ಮಮಕಾರ ನಮ್ಮನ್ನೇ ಜಾಸ್ತಿ. ಅದಕ್ಕೆ ಪರಮಾತ್ಮ ಹೇಳಿದ, ಈ ನಾನು ನನ್ನದು ಅಂತ ರೋಗ ಹೋಗ್ಬೇಕಾದ್ರೆ ದೊಡ್ಡ ಮನಸ್ಸೇವೆ ಜ್ಞಾನಿಗಳ ಸೇವೆ. ಆ ಜ್ಞಾನಿಗಳು ಅಂದ್ರೆ ಯಾರು, ನಾವೆಲ್ಲ ನಾವೇ ಡಿಸೈಡ್ ಮಾಡ್ಬಿಡ್ತೀವಿ, ಇವರೇ ಜ್ಞಾನಿಗಳು, ಇವರು ಹೋಗ್ತಾರೆ ಇವರಲ್ಲೂ ಒಂದು ಸೇವೆ ಮಾಡಿದ್ರೆ ನಾವು ಉದ್ಧಾರ ಹೋಗ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈ ಕ್ವಾಲಿಟಿ
ಯಾರ ದೇವರತ್ತೂ ಹೋಗ್ತೇವೆ. ಯಾರ್ಯಾರಲ್ಲಿ ತಿತಿಕ್ಷವ ಸಮಾಧಾನ ಅನ್ನೋದು ದೊಡ್ಡ ಒಂದು ತಪಸ್ಸು. ಇದು ನೀನು ಯಾರನ್ನ ಜ್ಞಾನಿ ಅಂತ ಕರಿತೀಯೋ ಅವರಲ್ಲಿ ಈ ಸ್ವಭಾವ ಇದ್ರೆ ಅವಶ್ಯಕ. ಕಾರ್ಮಿಕ ಎಲ್ಲರೂ ನನ್ನವರನ್ನ ಭಾವನೆ, ನೀನು ಯಾವ ಗುರು ಅಂತ ಹೋಗ್ತೀಯೋ ಅವರಲ್ಲಿ ಈ ಗುಣ ಇತ್ತು ಅಂದ್ರೆ. ಸುಹೃತ ಅನಿಮಿತ್ವಾಪಕಾರಿ ಆಗ್ಬೇಕು. ಮತ್ತು ಸರ್ವದೇಹಿನ ಯಾರೋ ವಿಷಯ ಎಲ್ಲರ ಬಗ್ಗೆ, ಇವ ನಮ್ಮವನು ಇವನು ನಮ್ಮವನಲ್ಲ ಇದು ಬಂತು ಅಂದ್ರೆ ಅವನಿಗೂ ಕ್ವಾಲಿಟಿ ಇಲ್ಲ. ಮತ್ತೆ ಎಷ್ಟೋ ದುರಾಕರ ಇವತ್ತು ರಾಯರು ಎಲ್ಲಾ ವರ್ಗದವರಿಗೂ ಅಂತ, ಪ್ರಭುತ್ವವನು ಅಷ್ಟೇ, ವಿಜಯದಾಸರಾಗಲಿ ಗೋಪಾಲದಾಸರಾಗಲಿ ಜಗನ್ನಾಥ್ ಇವರೆಲ್ಲರೂ ಏನು ಎಲ್ಲಾ ವರ್ಗದವರನ್ನೂ ಅನುಗ್ರಹ, ಇವರೇ ಅವರು ಅಂತಿಲ್ಲ. ಜಗನ್ನಾಥ ದಾಸ ಕಟ್ಟೆಗೆ ಹೋದಾಗ ಅಲ್ಲೊಬ್ಬ ಬೇರೆ ಜಾತಿಯು, ಅವನ ಹೆಸರು ಗೋವಿಂದಯ್ಯ ಅಂತ. ಇವತ್ತಿಗೂ ಸಹಿತ ಆತ 32 ಸರ್ಗ ಅಂದ್ರೆ ಇದು ಹದಿನೈದು ಹರಿಕರಾನುಸಾರ 32 ಸಂಧಿ ಪಾರಾಯಣ ಮಾಡಿ ತಂದೆ ಕೆಲಸ ಕೊಟ್ಟ. ಅವನೇ ದೊಡ್ಡ ಕೋಟ್ಯಾಧೀಶ್ವರ ಇಲ್ಲ, ದಿನಗೂಲಿ ಕೆಲಸ. ಒಂದು ರೈಸ್ ಮಿಲ್ಲಲ್ಲಿ ಮೂಟೆ ಹೊತ್ತಾಕುವ ಕೆಲಸ, ಆ ತೋಮನ್ ತೊಗೊಂಡು ಹೊರಗಾಕು ಅಷ್ಟೇ ಕೆಲಸ. ನಾನು ಹೇಳಿದೆ ಇನ್ನು ಇದಕ್ಕಿಂತ ಬೇರೆ ಒಂದು ನನಗೆ ಇದರಲ್ಲಿ ಸಿಕ್ಕಿರೋ ತೃಪ್ತಿ ಯಾವುದ್ರಲ್ಲಿ ಇಲ್ಲ. ಅಲ್ಲೋ ದೇಹದಲ್ಲಿ ಶಕ್ತಿ ಇರೋ ತನಕ ಆಮೇಲೆ ಮುಂದೆ ಏನ್ ಮಾಡ್ತಾರೆ ಇಲ್ಲ. ಅವನು ನಮ್ಗೆ ಎಷ್ಟು ಯಜಮಾನ ನನಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂದ್ರೆ, ನನಗೆ ಉಪಾಧಿ ಇದ್ದಾಗ ಕೆಲಸ ಮಾಡಬೇಡ ಅಂತಿಲ್ಲ, ಅದ್ರ ಸಂಬಳನೂ ಕೊಡ್ತಾನೆ. ನಾನು ಒಂದಿವಸ ಹೋಗಲಿಲ್ಲ ಅಂದ್ರೆ ಮನೆಗೆ ಬರ್ತಾನೆ, ನನ್ನಂತ 100 ಜನ ಕೆಲಸಗಾರಿದ್ದಾರೆ, ನನ್ನನ್ನೇನು ಅವನು ಕರಿಬೇಕು ಅಂತ ಏನು ಇಟ್ಕೊಂಡಿಲ್ಲ. ಆದ್ರೆ ಮನೆಗೆ ಬಂದು ಕೇಳ್ಕೊಂಡು ಹೋಗ್ತಾನೆ ಏನ್ ಮಾಡ್ತಿದ್ಯಾ ಅಂತ. ನನಗೆ ಹುಷಾರ ಇಲ್ಲ ಅಂದ್ರೆ ನನಗೆಲ್ಲ ನೋಡ್ತಾರೆ, ನನ್ನ ಮಕ್ಕಳು ಓದೋದಕ್ಕೆ ದುಡ್ಡು ಕೊಡ್ತಾರೆ, ನನಗೆ ಇನ್ನು ಯಾವ ಕೆಲಸಗಾರಿಗೂ ಕೊಡದಿರುವಂತಹ ಸೌಲಭ್ಯಗಳು ಅಂದ್ರೆ ನನಗೆ ನನಗೆ ನನ್ನ ಮನೆ ಕುಟುಂಬದವರಿಗೆ ಇರೋದಕ್ಕೆ ಮನೆ ಅವಕಾಶ ಕೊಟ್ಟಿದೆ, ಇನ್ಯಾರಿಗೂ ಕೊಟ್ಟಿಲ್ಲ. ನನಗೆ 1 ವರ್ಷಕ್ಕಾಗುವಷ್ಟು ಅಕ್ಕಿ ಬೆಳೆ ಅವನೇ ಕೊಟ್ಟ. ಯಾಕೆಂದ್ರೆ ಅವನು ಪದೇ ಪದೇ ಹೇಳ್ತಾನೆ ಏನಂದ್ರೆ, ನೀನು ಹರಿಕಥಾನುಸಾರ ಪಾರಾಯಣ ಮಾಡ್ತೀಯ ಅದಕ್ಕೆ ನಿನ್ಗೆ ಇಷ್ಟ ಅಲ್ಲ, ಸಾಧನ ನನ್ಗೆ ಎಷ್ಟು ಸುಖವಾಗಿದೆ ಸಾಕು, ನನಗೇನು ಹೆಚ್ಚಿದ್ದು ಏನು ಬೇಕಾಗಿಲ್ಲ. ಯಾಕೆಂದ್ರೆ ಅವರು ಜ್ಞಾನಿಗಳಿಗೆ ಎಷ್ಟು ದೃಷ್ಟಿ ಇಟ್ಕೊಂಡಿದ್ದಾರೆ, ಸರ್ವದೇಹಿನ ಇವರೆಲ್ಲರೂ ನನ್ನವರು, ಅದರಿಂದ ಈ ಸ್ವಭಾವ ಇರಬೇಕು. ಅಜಾತ ಶತ್ರವ ಯಾರನ್ನು ದ್ವೇಷ ಮಾಡಬಾರ್ದು. ಇರುವ ಬ್ರಾಹ್ಮಣರ ಮಹತ್ವ ಕಮಿಟಿ ದಿನೇ ದಿನಕ್ಕೂ ಆ ಕಮ್ಯುನಿಟಿ ಕಮಿಟಿ ಅಂತ ಏನ್ ಬೇಕಾದ್ರೆ ಹೇಳ್ಕೊಡ್ರಿ, ದಿನೇ ದಿನಕ್ಕೂ ಕಡಿಮೆ ಆಗ್ತದೆ. ಹೀರೋ ಕಾಲಕ್ಕೆ ನಾವು ವೈಯಕ್ತಿಕ ಪ್ರತಿಷ್ಠೆಗಳನ್ನು ಇಟ್ಕೊಂಡು ದ್ವೇಷ ಮಾಡ್ತೀವಿ ಅಂದ್ರೆ ಇನ್ನಿಷ್ಟು ಸಮಾಜ ಇರೋದ್ರಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಇರ್ಲಿ, ಏನು ಅಭಿಮಾನ ಹೋದ್ರೆ ಹೋಯ್ತು, ಏನು ತಪ್ಪಿ ಬರತ್ತೆ ಹೋಗು. ಅಜಾತ ಶತ್ರುಗಳಾಗಿ ಶಾಂತ ಭಗವನ್ನಿಷ್ಠತಾ ಬುದ್ಧಿ ಶಾಂತ ಇಂದ್ರಿಯ ನಿಗ್ರಹ ಇರಬೇಕು. ಏತೇ ಸಾಧವ ಸಾಧುಭೂಷಣ ಇಂಥವರನ್ನ ಸಾಧುಗಳು ಇರ್ತವೆ, ಇಂಥ ಸಾಧುಗಳ ಸಂಘ ಬೆಳೆಸು. ಅವರು ಹೇಗಿರ್ತಾರೆ ಜೀವನದಲ್ಲಿ, ಮಯಿ ಅನನ್ಯೇನ ಭಾವೇನ ಭಕ್ತಿ ಕುರುವಂತೆಯೇ ದೃಢ, ನನ್ನಲ್ಲಿ ಅನನ್ಯವಾದ ಭಕ್ತಿ ಮಾಡ್ತಾರೆ ತಾಯಿ. ಅನನ್ಯ ಭಾವ ಅಂದ್ರೇನು, ಇನ್ನೊಬ್ಬರಲ್ಲಿ ಭಕ್ತಿ ಮಾಡೋದಿಲ್ಲ ಅಂತಲ್ಲ, ಉಳಿದ ದೇವತೆಗಳಲ್ಲೂ ಭಕ್ತಿ ಮಾಡ್ತಾರೆ, ಆದರೆ ನನ್ನಲ್ಲಿ ಮಾಡುವ ಭಕ್ತಿ ಸರ್ವೋತ್ತಮ ಅನ್ನೋ ಭಕ್ತಿ ಮಾಡ್ತಾರೆ. ಆತರ ಭಕ್ತಿ ಮಾಡುವರ ಒಡನಾಟ ಬೆಳೆಸು. ಅಂತಹ ಜ್ಞಾನಿಗಳ ಸವಾರ್ಥ ಸಿಕ್ಕಿದ್ರೆ 5 ನಿಮಿಷ ಸಿಕ್ಕಿದ್ರು ಸಾಕು, ನಾವು ಉದ್ಧಾರ ಆಗ್ತೀವಿ. ಅದನ್ನೇ ಹೇಳ್ತಾರೆ, ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದು. ಏನಪ್ಪಾ ಅಂತ ಜ್ಞಾನಿಗಳ ಜೊತೆಯಲ್ಲಿ ಹೇಗಿರಬೇಕು, ಅವರು ಏನ್ ಮಾಡ್ತಿರ್ತಾರೆ, ಅವ್ರು ಯಾವಾಗಲೂ ಹರಿಯ ತತ್ವಗಳನ್ನು ಹೇಳ್ತಾ, ಅವರಿಗೆ ಬೇರೆ ಹಸಿವಿಲ್ಲ, ನೀರಡಿಕೆ ಇಲ್ಲ, ಯಾವ ಪ್ರಪಂಚದ ಕಡೆಯೂ ಗಮನ. ಅಂಥ ಜ್ಞಾನಿಗಳು ಅವರ ಮಾತು ಹೃತ್ಕರ್ಣ ರಸಾಯನಾಹ ಕಥಾಹ, ಅವರಾಡುವ ಒಂದು ಮಾತು ನಮ್ಮ ಈ ಜಡಭೂತವಾದ ಕಿವಿಗಳಲ್ಲ, ಹೃದಯದ ಕರ್ಣೇಂದ್ರಿಗಳಿಗೆ ಕೇಳಿಸುತ್ತೆ, ಅಷ್ಟು ಅವರ ಮಾತಿರುತ್ತೆ. ಅಂಥವರ ತಜ್ಜೋಷಣ ಅಂತಹ ಜ್ಞಾನಿಗಳು ಸೇವೆ ಮಾಡು. ಆಶು ಅಪವರ್ಗವರ್ತನೆ ನಿನಗೆ ಗೊತ್ತಿಲ್ಲದ ಹಾಗೆ ನನ್ನ ಅನುಗ್ರಹಕ್ಕೆ ಬರುವ ಹಾಗೆ ನಿನ್ನ ಅನುಗ್ರಹ ಮಾಡೇಬಿಟ್ಟು ಜ್ಞಾನಿಗಳ ಸೇವೆ ಮಾಡು. ದೊಡ್ಡವರ ಸೇವೆ ಮಾಡದೆ
ನಾನು ನನ್ನದು ಅಂತ ಬಿಡದ್ದೆ ಹೊರತು ನೀ ದೊಡ್ಡವರ ಸೇವೆಯಲ್ಲೇ ಮಾಡದೆ ಶಾಸ್ತ್ರ ಓದಿಕೊಂಡು ನಾನು ನನ್ನದು ಬಿಡ್ತೀನಿ ಅಂದ್ರೆ ಇನ್ನಿಷ್ಟು ಜಾಸ್ತಿ ಆಗಿ ಕೊಡು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಯಾದವಾದರ ಕಾಲಕ್ಕೆ ಒಬ್ಬ ದೊಡ್ಡ ವಿದ್ವಾಂಸ ನಾನು ಯಾದವಾರಿಗಿಂತ ಜಾಸ್ತಿ ಓದಿದ್ದೀನಿ ಅಂತ ಹೇಳಿ ಅಹಂಕಾರದಿಂದ ಕೂಡಿದ್ದ. ಆದರೆ ಅವನ ತಾಯಿ ಯಾದವಾರ್ಯರ ಬಹಳ ಇವರೊಂದು ಸಂತೆಗೆ ಹೋಗ್ಬೇಕು. ಆ ಸಂತೆಯಿಂದ ಬಂದು ಅವರ ಮನೆಯ ಕಟ್ಟೆ ಮೇಲೆ 2 ನಿಮಿಷ ಕೂತು ಹೋಗ್ಬೇಕು. ಅಲ್ಲಿ ಹೋಗಿ ಆ ಕಂಬಕ್ಕೆ ಒರಕೊಂಡು ಕೂತಾಗ ತಾಯಿ ಬಂದು ಅಪ್ಪವರು ಬಂದಿರಂತ ಬಂದು ನಮಸ್ಕಾರ ಮಾಡ್ಬೇಕು. ಆದ್ರೆ ಮಗ ಬರ್ತಿದ್ದ. ಅವಳು ಹೇಳ್ಬೇಕು, ನನ್ ಮಗ ಓದಿದ್ದಾನೆ, ಅವನು ಏನ್ ಮಾಡಲು ಬರೋದಿಲ್ಲ ನಂತೆ. ಪರವಾಗಿಲ್ಲಮ್ಮ, ಅದು ಏನಾಗಿದೆ, ಸಿಪ್ಪೆ ಬಿದ್ದಿದೆ, ಕಸ ಬಿದ್ದಿದೆಲ್ಲ, ಆ ಕಸ ಹೋದ್ಮೇಲೆ ಸರಿಯಾಗುತ್ತೆ. ಆಗ ಆ ವಿದ್ವಾಂಸನಿಗೆ ಸಿಟ್ಟು ಬಂತು ಯಾದವಾರ ಮೇಲೆ, ಏನ್ ನನ್ನ ಸಿಪ್ಪೆ ಕಸ ಹಾಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ, ಹೋಗಿ ಅವನು ವಾಕ್ಯಾರ್ಥ ಮಾಡಿ ಗೆದ್ದು ಬಂದ್ಬಿಡ್ತೀನಿ ಅಂತ ಹೋಗ. ಹೋದಾಗ ಅವ್ರಿಗೆ ಏನಾಗಿತ್ತು, ಯಾದವಾರರೇ ಇದ್ದ ಹೆಜ್ಜೆಯಲ್ಲಿ ನಡ್ಕೊಂಡು ಹೋಗಿದ್ದು, ಯಾದವಾರ ಸೊನ್ನೆ ಮಾಡ್ಕೊಂಡು ಹೋದಲ್ಲ, ಅದ ಎಫೆಕ್ಟ್ ಹೇಗಾಯ್ತು ಆ ವ್ಯಕ್ತಿಗೆ ಅಂದ್ರೆ, ಅಲ್ಲಿ ಹೋದಾಗ ಅವರ ಮಾತು ರೀತಿ ನಡವಳಿಕೆಲೇ ಇವನು ಬದಲಾವಣೆ. ಆದ್ರೂ ಒಂದು ಪ್ರಶ್ನೆ ಕೇಳಿದ, ನನ್ನನ್ನು ಯಾಕೆ ಸಿದ್ದೆ ಅಂತ ಕರೆದು ನೋಡು, ಕಾಮಕ್ರೋಧಾದಿಗಳು ಹೊರತು ನಿನ್ನ ಅದಿರೋ ತನಕ ನೀನ್ ಸಿಪ್ಪೆ ಇದ್ದ ಹಾಕಿ, ಆ ಸಿಪ್ಪೆ ತೆಗೆದು ಸಾಧನಕ್ಕೆ. ಆಗ ಅವರ ಮಾತುಗಳು, ಒಬ್ಬ ತ್ರಿಕರ್ಣ ಶುದ್ಧಿಯುಳ್ಳಂತ ಯಾದವಾರಿನ ಮಾತು, ಅವನ ಪರಿಪಕ್ವತೆ ಬಂತು, ಉದ್ಧಾರ ಆದ ಅಂತ ಚರಿತ್ರೆ. ಇದು ಒಬ್ಬರನ್ನಲ್ಲ ಇಬ್ಬರಲ್ಲ ನೂರಾರು ಜನರನ್ನ ಹಾಗೆ ಮಾಡಿದ್ದಾರೆ. ಅಂದಮೇಲೆ ಇಂತಹ ಜ್ಞಾನಿಗಳ ಸೇವೆ ಮಾಡು, ಎಲ್ಲಿದ್ರೂ ನೀನು ಉದ್ಧಾರ ಆಗ್ತೀಯಾ ಅಂತ ತನ್ನ ತಾಯಿಗೆ ಹೇಳಿದಾಗ, ಅಂತಹ ಜ್ಞಾನಿಗಳು ನಿನಗೆ ಏನ್ ಹೇಳ್ಕೊಡ್ತಾರೆ, ಯಾವ ತರ ಭಕ್ತಿ ಹೇಳ್ಕೊಡ್ತಾರೆ ಅಂತ ಕೇಳಿದಾಗ, ಅನಿಮಿತ್ತ ರೂಪವಾದ ಭಕ್ತಿ ಹೇಳ್ಕೊಡ್ತಾರೆ. ಅನಿಮಿತ್ತ ರೂಪವಾದ ಭಕ್ತಿಯೇ ಮುಕ್ತಿಗೆ ಸಾಧನ. ನಿಮಿತ್ತ ರೂಪವಾದ ಭಕ್ತಿ ಅನಿಮಿತ್ತವಾದ ಭಕ್ತಿಗೆ ಅದು ಸಹಕಾರಿಯಾಗಬೇಕು. ಈಗ ನಮಗೆ ನಿಮಿತ್ತ ನಮಗೇನು ಅಂದ್ರೆ, ನನಗೆ ದೇವರ ಮೇಲೆ ನಂಬಿಕೆ ಬರಬೇಕು, ನಾನು ಕೇಳಿದನ್ನು ಕೊಟ್ಟರೆ ನನಗೆ ನಂಬಿಕೆ ಬರ. ದೇವ್ರ ನಾವೇನೋ ಕೇಳಿದ್ವಿ ದೇವರು ಕೊಟ್ಟ, ಆಗ ಅವತ್ತಿನಿಂದ ಈ ನಿಮಿತ್ತದಿಂದ ನೀನು ದೇವರಲ್ಲಿ ನಂಬಿಕೆ ಬೆಳೆಸಿಕೊಳ್ಳಲ್ಲ. ಆ ನಂಬಿಕೆ ಹೇಗೆ ಹೊಂದಬೇಕು ಅಂದ್ರೆ, ಅನಿಮಿತ್ತವಾದ ನಂಬಿಕೆ ಬೆಳೆಸ. ಆ ಭಕ್ತಿನೇ ಮುಕ್ತಿಗೆ ಸಾಧನ ಹೊರತು ಉಳಿದ ಯಾವುದು ಸಾಧನ ಅಲ್ಲ ಅಂತ ತನ್ನ ತಾಯಿಗೆ ಪರಮಾತ್ಮ ಹೇಳಬೇಕಾದ್ರೆ, ಈ ಪ್ರಪಂಚವನ್ನು ನಾನೇ ಸೃಷ್ಟಿ ಮಾಡಿದೆ, ನನ್ನ ಭಯ ಈ ಪ್ರಪಂಚಕ್ಕೆ ಎಲ್ಲವೂ ಇದೆ. ಮದ್ಭಯಾತ್ ವಾತಿ ವಾತು, ನನ್ನ ಭಯದಿಂದ ಗಾಳಿ ಬೀಸ್ತಾ ಇದೆ. ಅಯಂ ಸೂರ್ಯ ತಪತಿ ಮದ್ಭಯ, ಈ ಸೂರ್ಯ ಏನಿದನಲ್ಲ ನನ್ನ ಭಯದಿಂದ ಬೆಳಕು ಕೊಡ್ತಾನೆ. ವರ್ಷತಿ ಇಂದ್ರ ಮದ್ಭಯ, ಇಂದ್ರ ಮಳೆ ಸುರಿಸ್ತಾದನೆ ಅವನಿಗೂ ನನ್ನ ಭಯ ಇದೆ. ದಹತಿ ಅಗ್ನಿ, ನೀವು ಅಡಿಗೆ ಒಲೆ ಮೇಲೆ ಏನಿಟ್ಟರು ಪದಾರ್ಥ ಸುಟ್ಟು ಹೋಗ್ತಿದೆ, ಅದಕ್ಕೆ ನನ್ನ ಭಯ ಇದೆ. ಮೃತ್ಯು ಯಮದೇವರಿಗೂ ನನ್ನ ಭಯ ಇದೆ. ಆಮೇಲೆ ಪ್ರಪಂಚದಲ್ಲಿ ಎಲ್ಲರಿಗೂ ನನ್ನ ಭಯ ಇದೆ, ಆದರೆ ನನಗೆ ಯಾರ ಭಯವೂ ಇಲ್ಲ ಅಂತ ಪರಮಾತ್ಮ ತನ್ನ ತಾಯಿಗೆ ಈ ಮಾತು ಹೇಳಬೇಕಾದ್ರೆ, ವೈರಾಗ್ಯ ಬೇಕು, ಭಕ್ತಿ ಬೇಕು, ಜ್ಞಾನ ಬೇಕು. ಹಾಗಾದರೆ ವೈರಾಗ್ಯ ಅನ್ನೋ ಮಾತಿಗೆ ತಾಯಿ ಕೇಳಿದ ವೈರಾಗ್ಯ ಅಂದ್ರೆ ಏನು? ಪರಮಾತ್ಮ ಹೇಳಿದ ವೈರಾಗ್ಯ ಅಂದ್ರೆ ಏನು ಅಂದ್ರೆ, ಸಂಸಾರದಲ್ಲಿ ಹೇಯತಾ ಬುದ್ಧಿ ಹುಟ್ಟದೆ ವೈರಾಗ್ಯ. ಹಾಗಾದರೆ ಸಂಸಾರ ಹೇಯ ಅನ್ನೋ ಈ ಭಾವನೆ ಬರಬೇಕಾದ್ರೆ ಸಂಸಾರ ಎಂಥದ್ದು ಅಂತ ಒಂದು ಅನುಭವ ಬರಬೇಕಲ್ಲ, ಸಂಸಾರ ಎಂಥದ್ದು ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ದೇವರು ಹೇಳ್ತೀನಿ ತನ್ನ ತಾಯಿಗೆ, ದೇಹಮ್ಯ ದೇಹ ವಿವರೆ ಜಠರಾಗಿನ ಅಂದ್ರೆ ವಿನ್ನೂತ್ರ ಕೂಪ ಬದಿನೋ ವೃಷರಪ್ತ ದೇಹ ಅಂತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ವೈರಾಗ್ಯ ಪ್ರಕರಣದಲ್ಲಿ ಅವರು ಭಾಗವತದಲ್ಲಿ 16,000 ಚಿಲ್ಲರೆ ಶ್ಲೋಕ ಭಾಗವತ, ಅಷ್ಟು ಒಂದು ದೊಡ್ಡ ಗ್ರಂಥದಲ್ಲಿ ವೈರಾಗ್ಯದ ಮಾತುಗಳಿಗೆ ಎಲ್ಲೆಲ್ಲಿ ಬಂದಂತ ಹುಡುಕಿ ತೆಗೆದುಕೊಟ್ಟೆ ನೋಡ್ರಿ. ಅವರಿಗೆ ಭಾಗವತದಲ್ಲಿ ಎಷ್ಟು ಒಂದು ನೈಪುಣ್ಯತೆ ಇತ್ತು ಮನಕ್ಕಿದ್ರು ಸಾಕ್ಷಿ. ಇವತ್ತು ನಮ್ಗೆ ಯಾರಿಗೂ ಹುಡುಕಕ್ಕೆ ಬರಲ್ಲ, ನಮ್ಗೆ ಏನಾರ ಭಾಗವತ ಕೊಟ್ಟು ಸಾರೋದ್ಧಾರ ನೋಡದೆ ಆಚಾರ್ಯ ಈ ತತ್ವ ತಿಳಿಸುವಂತ ಶ್ಲೋಕ ಎಲ್ಲಿ ಅಂದ್ರೆ, ಒಂದೆರಡು ತಿಂಗಳು ಟೈಮ್ ಕೊಡುವುದು, ಆಮೇಲೆ ನೀವು ಕೇಳೋ ಕಾಲಕ್ಕೆ 2 ತಿಂಗಳ ಮೇಲೆ ಅದೇನು ಕೇಳಿದೆ ನಂಗೆ ಮರ್ತ ಹೋಗುತ್ತೆ.
ಅದರ ಸಾರೋದ್ಧಾರದ ವಿಷ್ಣು ತೀರ್ಥರು ಎಷ್ಟು ಪರಮೋಪಕಾರ ಮಾಡಿದಂದ್ರೆ ವೈರಾಗ್ಯ, ವೈರಾಗ್ಯದ ಮಾತುಗಳೆಲ್ಲ ಎಲ್ಲೆಲ್ಲಿ ಬಂದಿದ್ದ ಒಂದ ಕಡೆ ಸೇರಿಸ್ತಾರೆ. ಸೇರಿಸೋದು ಇಷ್ಟೇ ಅಲ್ಲ, ಹಿಂದೆ ಯಾವುದೋ ಸ್ಕಂದಲ್ಲಿ ಬಂದಿರೋ ಒಂದು ಶ್ಲೋಕ ಹೇಳಿದ್ರೆ ಮುಂದೆ ಬರೋದು ಯಾವ ಶ್ಲೋಕ ಇದೆಯೋ ಆ ಶ್ಲೋಕ ಇನ್ನೊಂದು ಸ್ಕಂದಲ್ಲಿ ಬರುತ್ತೆ. ಆ ಹಿಂದೆ ಹೇಳಿದ ಆ ಶ್ಲೋಕಕ್ಕೂ ಮುಂದೆ ಹೇಳುವ ಶ್ಲೋಕಕ್ಕೂ ಸಂಬಂಧ ಕೊಟ್ಟು ಹೇಳ್ತಾರಲ್ಲ, ಇದು ಅದ್ಭುತವಾದ ಅವರ ತಪಸ್ಸು, ವಿಷ್ಣು ತೀರ್ಥರ ತಪಸ್ಸು. ಇವತ್ತು ಎಲ್ಲ ವಿದ್ವಾಂಸರನ್ನ ಆ ತಪಸ್ಸನ್ನು ಉಪಯೋಗ ಮಾಡ್ಕೊಂಡಿದ್ದೀವಿ. ಕೆಲವರು ಹೇಳ್ತಾರೆ ಅವರ ಹೆಸರು, ಕೆಲವರು ಹೇಳೋದಿಲ್ಲ, ಯಾಕೆ ಅದು ಅವರವ್ರ ವೈಯಕ್ತಿಕ ಅದೇನು ಮಾಡಿಲ್ಲಿ. ವಿಷ್ಣು ತೀರ್ಥರನ್ನು ಹೇಳ್ತಾರೆ ದೇಹನ್ಯ ದೇಹ ವಿವರೆ ಇದೇ ಶ್ಲೋಕವನ್ನ ವೈರಾಗ್ಯ ಪ್ರಕರಣದ ಆರಂಭದ ಶ್ಲೋಕ ಅಥವಾ ಎರಡನೇ ಶ್ಲೋಕದಲ್ಲಾಗಿ ಪುಣ್ಯರೆ ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮನುಷ್ಯನಿಗೆ ಯಾವ ಅವಸ್ಥೆಯಲ್ಲೂ ಸುಖವಿಲ್ಲ. ನಾವಂತೀವಿ ತಾಯಿಯ ಗರ್ಭದಲ್ಲಿರಬೇಕಾದ್ರೆ ನಾನು ಬಹಳ ಸುಖವಾಗಿದ್ದೆ. ಅದಕ್ಕೆ ಅವ್ರು ಹೇಳ್ತಾರೆ ದೇಹನ್ಯ ದೇಹ ವಿವರೆ, ಇನ್ನೊಬ್ಬರ ಹೊಟ್ಟೆಲಿರೋದೇ ಆ ಇನ್ನೊಬ್ಬರ ಹೊಟ್ಟೆ, ತಾಯಿ ಹೊಟ್ಟೆನೇ ಬಹಳ ಚಿಕ್ಕದು. ಆ ಚಿಕ್ಕ ಪ್ರದೇಶ ನಾವಿದ್ದೀವಿ ಅಂದ್ರೆ ಹೇಗಿರ್ತೀವಿ ಅಂತ ಕೇಳಿದ್ರೆ ಒಂದು ಪಂಜರದ ಒಳಗಡೆ ಒಂದು ಪಕ್ಷಿಯನ್ನು ಕೂಡ ಹಾಕಿದಂತೆ ನನ್ನ ಸ್ಥಿತಿ. ಕೈ ಕಾಲೆಲ್ಲ ಕಟ್ಟಿಬಿಟ್ಟಿರ್ತಾನೆ, ಅಂಡಾಡಕ್ಕೂ ಬರೋದಿಲ್ಲ ಇಂಥ ಸ್ಥಿತಿ ನಾವಲ್ಲಿ. ಇಷ್ಟೇ ಅಲ್ಲ, ಜಠರಾಗ್ನಿನಾಸರಿ ಬಿಣ್ಮೂತ್ರ ಕೂಪ ಬದಿತೋ, ಆ ತಾಯಿಯ ಹೊಟ್ಟಿಲಿರುವ ಅಗ್ನಿಯ ಶಾಖ ಮಗುವಿನ ಎಳೆಯೇ ಆದಂತ ಚರ್ಮಕ್ಕೆ ತಾಕಿ ತಾಕಿ ಆ ಬಿಸ್ಲಿಗೆ ಆ ಇದಕ್ಕೆ ಕಾಲಿಗೆ ಚರ್ಮ ಎಲ್ಲ ಬಿರ್ಸ್ಬಿಟ್ಬಿಡುದು, ಮೈಯೆಲ್ಲ ಸುಡ್ತಾರೆ. ಬಿಣ್ಮೂತ್ರ ಕೂಪ ಬದಿತ, ಆ ಮಲಮೂತ್ರಗಳ ಬಾವಿ ಮೇಲೆ ದೇವರ ನನ್ನ ಮಲಗಿಸಿದ್ದಾನೆ. ಇನ್ನ ಮೂರನೇದೇನು, ಇವಳು ತಿನ್ನುವಂತ ಕಟು ತೀಕ್ಷ್ಣ ಆಮ್ಲಾನಿ, ಅತಿ ಹುಳಿ ಅತಿ ಉಪ್ಪು ಅತಿ ಖಾರ, ಇದು ಒಂಥರ ಸ್ಪ್ರೇ ಮಾಡ್ದಂಗಾಗಿರುತ್ತೆ ಇಡೀ ದೇಹ ಇಡೀ ಬೆಲಿ ಒದ್ದಾಡ್ತೀವಿ ತಾಯಿ ಹೊಟ್ಟೆಲಿ. ಅಯ್ಯೋ ನಾನು ಇಂಥ ತಪ್ಪು ಮಾಡಿದೆ ಸ್ವಾಮಿ, ನಿಮ್ಮೆಲ್ಲ ಈ ತರ ಅಪರಾಧ ಆಗೋದಿಲ್ಲ, ನಾನು ಈ ತರ ತಪ್ಪು ಮಾಡೋದಿಲ್ಲ, ನನ್ನ ಜೀವನದಲ್ಲಿ ಎಂದೆಂದು ನಾನು ನನ್ನದು ಅಂತ ಹೇಳೋದಿಲ್ಲ. ದೇವ್ರು ಹೇಳ್ತಾನೆ ಅಲ್ಲಪ್ಪ ಇದು ಏಳೇ ತಿಂಗಳಾಗಿದೆ, ಇನ್ನು ಎರಡು ತಿಂಗಳು ಅನುಭವಿಸಲೇಬೇಕು. ಎಷ್ಟು ನಿರ್ವಾಸ್ಯತೆ ಕೃಪಣದಿ ಈ ಭವತಾಕನನು, ಇದು ಭಾಗವತದಲ್ಲಿ ಶ್ಲೋಕ ನಿಜವಾದ ಇದು ಮೂಲ ಶ್ಲೋಕ ಎಲ್ಲಿದೆ, ಗರುಡ ಪುರಾಣದಲ್ಲಿ ಬಂದಿರುವ ಶ್ಲೋಕ. ಗರುಡ ಪುರಾಣದ ಶ್ಲೋಕವನ್ನೇ ಇವತ್ತು ನಮಗೆ ಭಾಗವತದಲ್ಲಿ ವೇದವ್ಯಾಸಬೇಕು. ಅದರಿಂದ ಪುರಾಣ ಕುಶ್ಯಂ, ಇದು ಎಲ್ಲ ಪುರಾಣಗಳ ಸಾರ ಅಂತ ಹೇಳಿದ ಮಾತು ಗರುಡ ಪುರಾಣದಲ್ಲಿ. ಅಲ್ಲಿ ಪರಮಾತ್ಮ ಹೇಳಿದ, ಗರುಡ ದೇವರಿಗೆ ಪರಮಾತ್ಮ ಹೇಳಿದ ಮಾತನ್ನೇ ತಾನೇ ಸ್ವಯಂ ವೇದವ್ಯಾಸ ದೇವರಾಗಿ ಭಾಗವತದಲ್ಲಿ ಈ ಶ್ಲೋಕವನ್ನು ಸೇರಿಸಿದ್ದಾರೆ. ಆಗ ತಾಯಿಯ ಗರ್ಭದಲ್ಲಿ ನಾನಾ ತರ ದುಃಖಗಳನ್ನು ಅನುಭವಿಸಿ ಹೊರಗೆ ಬಂದ್ರೆ ಆ ದುಃಖ ಮುಗಿಯಿತು ಅಂದ್ರೆ ಪ್ರತಿ ಸ್ಟೇಜ್ ಬೈ ಸ್ಟೇಜ್ ದುಃಖ. ಅಲ್ಲಿ ಪ್ರಾರಂಭದಲ್ಲಿ ಮಾತು ಬರದೇ ಇರೋದೇ ಒಂದು ದೊಡ್ಡದು, ಪ್ರಯತ್ನವಿಲ್ಲ ಮಾತು. ತಾಯಿ ತೊಟ್ಟಲಲ್ಲಿ ಮಲಗ್ತಿರ್ತಾಳೆ, ಮನೆ ಕೆಲಸ ಮಾಡಬೇಕು ಅಂತ ಹೋದ್ರೆ ಜೋರಾಗಿ ಮನೆ ಕೆಲಸ ಬೇರೆ ಆಗಿಲ್ಲ, ಈ ಮಗು ಬೇರೆ ಅಳ್ತಾ ಇದೆ. ಆಗ ಸಿಟ್ಟಿನಿಂದ ಬಂದು ತಾನೊಂದು ಏಟು ಕೊಡಿದ್ದಾನೆ. ಆಗ ಹೇಳ್ತಾಳೆ ಮಗು ಗೊತ್ತಿದ್ದ ಈ ತಾಯಿ ನಾನು ಅಡುಗೆ ಮನೆಗೆ ಹೋಗ್ತಿದ್ದಾಳೆ, ಏನು ಗೊತ್ತಿಲ್ಲ, ಅದು ಯಾಕೆ ಕಳಿಸಿದೆ ಅಂದ್ರೆ ಅದಕ್ಕೆ ಏನೋ ಕಚ್ಚಿದೆ, ಆ ನೋವು ತಡ್ಕೊಳ್ಳೋ ಶಕ್ತಿನೂ ಅದಕ್ಕಿಲ್ಲ ಜೋರಕ್ಕೆ. ಇವಳೇ ಅಂತ ಹೇಳ್ತಾಳೆ ನಾನು ಅಡುಗೆ ಮನೆಗೆ ಹೋದ್ರೆ ಸಾಕು ಇದು ಗೊತ್ತಾಗ್ಬಿಡುತ್ತೆ ಅಂತೇಳಿ ಯಾವಾಗ ಇದ್ರ ಮುಂದೆ ಕೂತಿರ್ಬೇಕಂತ ಅವಳು ಗಂಡು. ಮಾತು ಬರದೇ ಇದ್ದಾಗ ನೋಡ್ಬೇಕು ಎಂತ ಸ್ಥಿತಿ ಇದ್ರೆ, ಅದಕ್ಕೆ ಹೊಟ್ಟೆ ನೋವು ಬಂದು ಅಳತಾ ಇದ್ರೆ ಇವಳೇ ಅಂತ ತಿಳ್ಕೊಂತಾಳೆ ಹಜ್ವಾಗಿರ್ಬೋದು ನೀನು ಏನೇನು ಮಾಡಕ್ ಹೋದ್ರು ಸಮಾಧಾನ. ಕೆಲವು ಪಾಪ ತಿಳಿದಂತವ್ರಿಗೆ ಕೇಳಿ ಇಲ್ಲ ಅದಕ್ಕೆ ಹೀಗೋಳು ಹಾಗೆ ಮಾಡು ಅಂತಂದಾಗ ಅದಕ್ಕೇನಾಗಿರುತ್ತೆ ಅಂತ ನಾವು ತಿಳಿಯದೆ ಅದಕ್ಕೆ ವಿರುದ್ಧವಾದ ಪದಾರ್ಥಗಳನ್ನು ಹಾಕಿ ಅದಕ್ಕೆ ಇನ್ನಿಷ್ಟು ರೋಗ ಉಲ್ಬಣವಾಗುವ ಹಾಗೆ ಮಾಡ್ತೀವಿ. ಇನ್ನು ಬಾಲ್ಯಾವಸ್ಥೆಯಲ್ಲಿ ಬುದ್ಧಿನೇ ಬೆಳೆದಿರೋದಿಲ್ಲ, ಆ ಅವಸ್ಥೆಯಲ್ಲಂತೂ ಯಾರ ಮಾತು ಕೇಳುವುದಿಲ್ಲ. ತಂದೆ ಆಫೀಸ್ ಹೋಗೋ ತನಕ ಪುಸ್ತಕ ಹಿಡ್ಕೊತಿರ್ತೀವಿ, ಅವ್ರು ಆ ಕಡೆ ಹೋಗ್ತೀನಿ ಈ ಕಡೆ ನೋಡೋದೇ ಯಾಕಂದ್ರೆ ಆ ವಯಸ್ಸಿನ. ಹೀಗೆ ಪ್ರತಿ ಹಂತದಲ್ಲೂ ನಮಗೆ ದುಃಖ ಇದೆ. ತಾರುಣ್ಯಕ್ಕೆ ಬಂದಾಗಂತೂ ಯಾರ ಮಾತು ಕಿವಿಗೆ ಹಾಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ಅದರಲ್ಲಿ ವಿವಾಹಿತನಾದ ಮೇಲೆ ಇವನಿಗೆ ವೃದ್ಧಾಪ್ಯ ಬಂತು ಅಂದ್ರೆ ಇವನಿಗೆ ವೃದ್ಧಾಪ್ಯ ಸಂಸಾರಕ್ಕೆ ತಾರುಣ್ಯ. ಸಂಸಾರಕ್ಕೆ ತಾರುಣ್ಯ ಅಂದ್ರೆ ಏನು, ಹೆಣ್ಮಕ್ಕಳನ್ನ ಓದ್ತಿರ್ತಾನೆ ಬೆಳೆಸಿರ್ತಾನೆ ಮದುವೆಗೆ ಬಂದು ನಿಂತಿರ್ತಾನೆ ಹೆಣ್ಮಕ್ಳು, ಗಂಡ್ಮಕ್ಕಳನ್ನು ಓದ್ತಿರ್ತಾನೆ ಕೆಲಸ ಸಿಕ್ಕಿರೋದಿಲ್ಲ, ಈ ಒಂದು ಅವಸ್ಥೆಯಲ್ಲಿರುವಂತ ಸಂಸಾರಕ್ಕೆ ತಾರುಣ್ಯ ಅಂತ. ಇವನು ದಿನ ದಿನಕ್ಕೂ ಕ್ಷೀಣಿಸ್ತಾನೆ.
ಆಗ ಇವನೇ ಒಂದು ಮೂಲೆಯಲ್ಲಿ ಬಿದ್ದ ಅಂದ್ರೆ ಮನೆಯಲ್ಲಿ ಹೇಗೆ ನೋಡ್ತಾರೆ? ಗೃಹಪಾಲನದು ನಾಯಿಗೆ ತಿನ್ನೋ ಪದಾರ್ಥ ಹೇಗಾಗ್ತಾರೋ ಆತರ ಹೋಗ್ತಾ ಹೋಗ್ತಾ ಇವನೇನಾದರೂ ತನಗೆ ಇಚ್ಛಿತವಾದ ಏನಾರ ತಿನ್ನೋದಕ್ಕೆ ಕೊಡು ಅಂತಂದ್ರೆ ಮಕ್ಕಳೆಲ್ಲ ಅದಕ್ಕೆ ವಿರೋಧ ಮಾಡ್ತಾರೆ. ನೋಡೋ ನಾಳೆ ಹೆಚ್ಚು ಕಡಿಮೆ ಆದ್ರೆ ನಿನ್ ಗಂಡ ನಾವು ನೋಡ್ಕೊಳ್ಳಲ್ಲ ಅಂತ. ಆಗ ಅಪ್ಪ ಅಮ್ಮ ಎಲ್ಲ ಹೋಗೇ ಬಿಟ್ಟಿರ್ತೇವೆ ಹೇಳ್ತು ಎಲ್ಲ ದಿನಕ್ಕೆ ಅಪ್ಪ ಅನ್ನೋ ಶಬ್ದ ಹೊರಬರುತ್ತೆ ಎಲ್ಲ ತಗಡಾಕ್ತಾರೆ. ಡೈರೆಕ್ಟ್ ಹೆಸರಿನಿಂದಲೇ ಕರೆಯೋದು ಯಾಕೆ ನಮ್ದು ಹೊಸ ಸಿಸ್ಟಮ್ ಅಂತ ಆಟಗಳು. ಸಾಯುವ ಕಾಲಕ್ಕೆ ನಮಗೆ 100 ಚೇಳು ಕಚ್ಚಿದ ಅನುಭವ ಇರುತ್ತಲ್ಲಿ ಇದು ಒಂದು ಪಕ್ಷ 1000 ಪಾಲು ಉತ್ತಮ ಅಂತ ಹೇಳ್ತದೆ. ಆದ್ರೆ ಹುಟ್ಟುವ ಕಾಲಕ್ಕೆ 100 ಜನ್ಮದ ದುಃಖದ ಅನುಭವ ಕೊಟ್ಟು ನೀನು ಎಷ್ಟು ತಪ್ಪು ಮಾಡಿದೆ ನೆನಪಿಟ್ಕೋ. ಹೀಗೆ ಸಂಸಾರದ ಚಕ್ರದಲ್ಲಿ ಮನುಷ್ಯನಿಗೆ ಯಾವ ಅವಸ್ಥೆಯಲ್ಲೂ ಸುಖವಿಲ್ಲ. ಈಗೆಲ್ಲ ಹೇಳ್ತಿರುವ ಕಾಲಕ್ಕೆ ದೇವಹುತಿ ದೇವಿನ ಕಣ್ಣಲ್ಲಿ ಇಂತಹ ಸಂಸಾರಕ್ಕೆ ನಾನು ಎಷ್ಟು ಹಾಕಿದೆ, ಇದೆಲ್ಲ ಎಷ್ಟು ಮೋಸ ಆಯ್ತು. ಇದು ವೈರಾಗ್ಯದಿಂದ ಬರುವ ಭಕ್ತಿ, ಅದು ದೃಢವಾದ ಆ ಭಕ್ತಿ. ಸರ್ವಾವಸ್ಥ ಪ್ರೇರಕಶ್ಚ ಸರ್ವರೂಪಿಣಿ ಶೋಭೇದವ, ಎಷ್ಟು ಅದ್ಭುತವಾದ ತತ್ವಗಳಾದರೆ ಜ್ಞಾನ ಭಗವಂತ ಸರ್ವೋತ್ತಮ, ಜಗತ್ತೆಲ್ಲವೂ ಅಸ್ವತಂತ್ರ. ಹೀಗೆ ವೈರಾಗ್ಯ ಭಕ್ತಿ ಜ್ಞಾನಗಳ ತತ್ವಗಳನ್ನ ತಾಯಿಯ ದೇವರು ತಿಳಿಸಿದ ಮೇಲೆ ಆಗ ತಾಯಿ ದೇಹವನ್ನು ಬಿಟ್ಟಿದ್ದಾಳೆ. ಅವಳೇ ಒಂದು ನದಿಯಾಗಿ ಹರಿದಿದ್ದಾಳೆ ಈ ಭಾರತ ದೇಶದಲ್ಲಿ. ದೇಹೂತಿ ನದಿ ಅಂತ ಕರೀತಾರೆ. ಅದು ಕೇವಲ ಮಳೆಗಾಲದಲ್ಲಿ ಮಾತ್ರ ಹರಿದೆ, ಉಳಿದ ದಿನಗಳಲ್ಲಿ ಬರೀ ಗ್ರೌಂಡ್ ಆಗಿರುತ್ತೆ. ಅಂತಹ ದೇಹೂತಿ ದೇವಿ ದೇಹ ಬಿಟ್ಟ ಮೇಲೆ ಸ್ವಯಂ ಪರಮಾತ್ಮನೇ ತನ್ನ ತಾಯಿಗೆ ಶ್ರಾದ್ದವನ್ನು ಮಾಡ. ಅದಕ್ಕೆ ಮಾತೃ ಷೋಡಶಿ ಅಂತ 16 ಪಿಂಡಗಳನ್ನು ಇಡಬೇಕು. 16 ಪಿಂಡಗಳನ್ನ ಸ್ವಯಂ ದೇವರೇ ಇಟ್ಟ. ಹುಟ್ಟದೇ ಇರುವಂತ ವ್ಯಕ್ತಿ ತನ್ನ ತಾಯಿಯ ಹೆಸರಲ್ಲಿ ಮೊದಲನೇ ಪಿಂಡವನ್ನ ಆ ಇದರಲ್ಲಿ ಮಾತೃಗೆಯಲ್ಲಿ ಬಿಂದು ಸರೋವರದಲ್ಲಿ ಆ ತಂದೆ ಮೇಲೆ ಕುತ್ಕೊಂಡು ಇಡಬೇಕಾದ್ರೆ ದೇವರು ಹೇಳ್ತಾನೆ, ತಾಯಿ ನಿನಗೆ ಎಷ್ಟು ಉಪಕಾರ ಮಾಡುವವಳು, ಅವಳ ಉಪಕಾರ ನಿನಗೆ ಎಷ್ಟಿದೆ ಅಂದ್ರೆ ತಾನು ಬದುಕಿರುವ ತನಕರೂ ನಿನಗೆ ಅನ್ನ ಹಾಕಿ ಬೆಳೆಸ. ಇಷ್ಟೆಲ್ಲ ಆದ್ಮೇಲೆ ಸತ್ತ ಮೇಲೆ ಅವಳ ಉಪಕಾರ ನಿನಗೆಷ್ಟು? ಅವಳು ಹೋಗೇ ಬಿಟ್ಟವಲ್ಲಿ ಇನ್ನೇನು ಉಪಕಾರ ಮಾಡ್ತೇಳಂದ್ರೆ ಅವಳು ಸತ್ತ ಮೇಲೆ ಅವಳ ದೇಹ ಹೊತ್ಕೊಂಡು ನಾವು ಸ್ಮಶಾನಕ್ಕೆ ಹೊರಡ್ತೀವಿ. ಆ ಹೊರಡುವ ವೇಳೆಗೆ ಆ ತಾಯಿ ಮತ್ತೆ ಓಡೋಡಿ ಬರ್ತಳಂತೆ, ಪ್ರೇತಳಾಗಿ ಓಡಿ ಬರ್ತಳು. ಅವಳು ಹಿಂದೆ ಓಡು ಬರೋದು ನೋಡಿ ಪಿತೃದೇವತೆಗಳು ಯಮದೂತರು ಎಲ್ಲರೂ ಓಡಿ ಬರ್ತಾರೆ. ಯಾಕೆ ಓಡಿ ಇಲ್ಲಿ ಯಾಕೆ ಬಂದೀವಿ? ಈ ದೇಹ ನಿನಗೆ ಹೋಗಕ್ಕಾಗೋದಿಲ್ಲ, ಇದರ ಆಸೆ ಬಿಡು. ನೀನು ನೋಡ್ಬೇಕಾ, ನಿನ್ ಮಕ್ಕಳು ಇನ್ನೊಂದು ಕ್ಷಣಕ್ಕೆ ಈ ದೇಹ ಸುಟ್ಟು ಹಾಕ್ತಾರೆ. ಈಗೆಲ್ಲ ಹೇಳಿದ್ರೆ ಆ ತಾಯಿ ಹೇಳ್ತಾಳೆ, ನಾನು ಅದಕ್ಕೆ ಬಂದೆ, ಮತ್ತ್ಯಾಕೆ ಬಂದೆ? ಈ ನನ್ನ ಮಕ್ಕಳು ನನ್ನ ದೇಹ ಎತ್ಕೊಂಡು ಹೋಗ್ತಿದ್ರಲ್ಲ, ಈ ದೇಹದ ಭಾರ ನನ್ನ ಮಕ್ಕಳಿಗೆ ಆಗಿದೆಯಲ್ಲ ಅಂತ ಆ ದುಃಖ ನನಗಾಗಿದೆ ಅಂತ ಹೇಳಿದ್ರೆ ಪಿತೃದೇವತೆಗಳ ಕಣ್ಣಲ್ಲಿ ನೀರು ಸಿಗ್ತದೆ. ಆಗ ತಕ್ಷಣಕ್ಕೆ ಪಿತೃದೇವತೆಗಳು ಆಶೀರ್ವಾದ ಮಾಡಬಹುದು, ಅಮ್ಮ ನಿನ್ನ ದೇಹ ಹೊತ್ಕೊಂಡು ಹೋಗುವ ಜಗತ್ತಿನಲ್ಲಿ ಯಾವುದೇ ಮಕ್ಕಳು ತಂದೆ ತಾಯಿಯ ದೇಹವನ್ನು ಎತ್ಕೊಂಡು ಹೋಗ್ತಾರೋ ಅವರಿಗೆ ಒಂದೊಂದು ಹೆಜ್ಜೆಗೂ ಅಶ್ವಮೇಧೆಯಾಗದ ಫಲ ಕೊಡ್ತೀನಿ ಎಂಬ ದೇವರು. ಇಷ್ಟು ಲೋಕೋಪಕಾರ ಮಾಡಿದಂತ ತಾಯಿಗೆ ಸ್ವಯಂ ದೇವರೇ ಶ್ರಾದ್ದಾದಿಗಳನ್ನು ಮಾಡಿದ, ಇಂಥ ಅದ್ಭುತವಾದ ಮಹಿಮೆಗಳನ್ನು ತಿಳಿಸಿದಾಗ ಅಂಥ ಶತರೂಪಾದೇವಿಯಲ್ಲಿ ಹುಟ್ಟಿದ ದೇವತಿ ದೇವಿಗೆ 9 ಜನ ಜ್ಞಾನಿಗಳ ಹೆಣ್ಮಕ್ಕಳು ಹುಟ್ಟಿದ್ದಾರೆ. ಅದರಲ್ಲಿ ಕರ್ದಮರ ಎನ್ನುವ ಇವರಿಗೆ ಕಶ್ಯಪ ಋಷಿಗಳಿಗೆ ಅವರು ಹುಟ್ಟುವ ಪೂರ್ವದಲ್ಲಿ ಮರೀಚಿ ಋಷಿಗಳು ಉಂಟು. ಮರೀಚಿ ಋಷಿಗಳಿಗೆ ಆ ಕಲಾ ಎಂಬವಳನ್ನು ಕೊಟ್ಟು ಮದುವೆ ಮಾಡುವು ಅಂತ ಹೇಳಿ. ಈಗ ಅದು ಒಬ್ಬೊಬ್ಬರ ಬಗ್ಗೆನೂ ಒಂದೊಂದು ವಿಚಾರ ಹೇಳ್ತಾರೆ. ಪತ್ನಿ ಮರಿಚೇಸ್ತು ಕಲಾ ಸುಷಿಭೆ ಕರ್ದಮಾತ್ಮಜ ಕಶ್ಯಪಂ ಪೂರ್ಣಿಮಾನಂಚ ಯಯೋಹ ಆಪೂರಿತ ಜಗತ್ತು. ಮರೀಚಿ ಋಷಿಗಳಿಗೆ ಕಲಾ ಎಂಬುವಳಲ್ಲಿ ಇಬ್ರು ಮಕ್ಕಳು ಹುಟ್ಟಿದ್ದಾರೆ, ಕಶ್ಯಪ ಅಂತ ಒಬ್ಬ ಋಷಿ, ಪೂರ್ಣಿಮಾನ್ ಅಂತ ಒಬ್ಬ ಋಷಿ. ಕಶ್ಯಪ ಋಷಿಗಳ ಸಂತತಿ ಪ್ರಪಂಚ. ಪೂರ್ಣಿಮಾ ಅದೂತ ವಿರಜಂ ವಿಶ್ವಗಾಂಚ ಪರಂತಪ. ಆ ಪೂರ್ಣಿಮಾ ಎಂಬ ಋಷಿಗೆ ವಿರಜಂ ವಿಶ್ವಗಾಂ ವಿಶ್ವಕ್ಕಂತ ಒಬ್ಬಳು ಹುಟ್ಟಿದ್ದು.
ವಿಶ್ವಕ ಅಂತವಳು. ಆ ವಿಶ್ವಕ ಯಾರು ಅಂತ ಕೇಳಿದ್ರೆ ಅವಳು ಸಂಕಲ್ಪ ಮಾಡಿ ತಪಸ್ಸು ಕೊಟ್ಟು, ಅವಳು ತಪಸ್ಸು ಘೋರವಾದ ತಪಸ್ಸು ನೋಡಿ ದೇವರ ಪ್ರತ್ಯಕ್ಷನಾಗಿ ಏನ್ ಬೇಕಮ್ಮ ನಿನಗೆ, ನಾನು ಈ ಪ್ರಪಂಚದಲ್ಲಿ ನಿನ್ನ ಭಕ್ತರು ಅಂತ ಯಾರಿದ್ದಾರೋ, ಕರ್ಮಾನುಸಾರವಾಗಿ ಕಾಲದ ಪ್ರವಾಹಕ್ಕೆ ಸಿಕ್ಕಿ ನಾನಾ ತರ ಪಾಪಗಳು ಮಾಡ್ತಾರೆ, ಆ ಪಾಪಗಳನ್ನ ಪರಿಹಾರ ಮಾಡುವಂತ ನಾನು ಉತ್ತಮ ತೀರ್ಥಳಾಗಿ ಹರಿಬೇಕು ನದಿಯಾಗಿ ಅಂತ ಹೇಳಿದಾಗ, ಅಂಥ ವಿಶ್ವಕ ಎಂಬವಳೆ ಪರಮಾತ್ಮನ ಪಾದದಿಂದ ಹುಟ್ಟಿದ ಗಂಗೆ ಅಂತ. ಗಂಗಾದೇವಿ ಎಷ್ಟು ಅವಳು ಯಾರು ಅಂದ್ರೆ ಮರೀಚಿಯ ಮೊಮ್ಮಗಳು, ಪರಮಾತ್ಮನ ಮಗಳು. ಅಂಥ ಗಂಗೆ ಇವತ್ತೂ ಇದ್ದು ನಮ್ಗೆ ಎಷ್ಟು ಉಪಕಾರ ಅಂದ್ರೆ, ಒಬ್ಬೊಬ್ಬ ಋಷಿಗಳನ್ನು ನಾವು ಕೇಳಿದ್ರೆ ಆ ಋಷಿ ಪುತ್ರಿಯರು ಋಷಿ ಪತ್ನಿಯರು ಮಾಡಿರೋಷ್ಟು ಉಪಕಾರ ಬಹುಶಃ ಪ್ರಪಂಚದಲ್ಲಿ ಯಾರು ಮಾಡಿ. ಹೀಗೆಲ್ಲ ಹೇಳ್ತಾ ಅನಸೂಯ ಎಂಬುವನನ್ನ ಅತ್ರಿ ಋಷಿ ಮದುವೆ ಮಾಡಿಕೊಂಡಿದ್ದಾರೆ. ನಾನು ವಿಶ್ವಂಜಿಮೇ ದಿವಸದಲ್ಲಿ ಹೇಳಿದೆ, ಇಂಥ ಇವರಿಬ್ಬರು ಸೇರಿ ಒಬ್ಬ ಎಲ್ಲಾ ಕಾರ್ಯಗಳನ್ನು ಮಾಡುವಂತಹ ಒಬ್ಬ ಸಮಾನನಾಗಿರುವಂತಹ ಒಬ್ಬ ಶ್ರೇಷ್ಠ ಮಗನನ್ನು ಪಡಿಬೇಕು. ಸೃಷ್ಟಿಕರ್ತನಿಗೆ ಲಯಕರ್ತನಿಗೆ ಸಮಾನ ಅಂದ್ರೆ ಸ್ಥಿತಿಕರ್ತನಿಗೆ ಸಮಾನನಾಗಿರುವ ಮಗು ಪಡಿಬೇಕು ಅಂತ ಹೊರಟಾಗ ಬ್ರಹ್ಮ ವಿಷ್ಣು ಮಹೇಶ್ವರು ಮೂರು ಜನ ಬರ್ತಾರೆ. ಆಗ ವಿಶ್ವೋದ್ಭವ ಸ್ಥಿತಿಲಯೇಶು ವಿಭಜ್ಯಮಾನೈ ಮಾಯಾಗುಣೈರ್ ಅನುಗುಣಂ ಪ್ರಗೃಹೀತ ದೇಹಾಹ ಹೇ ಬ್ರಹ್ಮ ವಿಷ್ಣು ಗಿರೀಶಾಹ ಕಣದೋಸ್ತೆ ಅವನು ಮಂತ್ರಿ ಹೇಳ್ತಾನೆ. ಮೂರು ಜನ ದೇವತೆಗಳಿಗೆ ನಮಸ್ಕಾರ ಮಾಡಿ ನೀವ್ ಯಾಕೆ ಮೂರು ಜನ ಬಂದಿದ್ದೀರಿ, ನನಗೆ ಬೇಕಾದ ಫಲ ಒಂದೇ ಒಂದು, ನೀವ್ಯಾಕೆ ಮೂರು ಜನ ಬಂದಿದ್ದೀರಿ ಅಂದ್ರೆ ಅದಕ್ಕೆ ವಿಷ್ಣು ಹೇಳ್ದ, ನಿನ್ನ ಸಂಕಲ್ಪ ಏನು ಗೊತ್ತು, ನಿನಗೆ ಗೊತ್ತಿಲ್ಲ ಅಂತಲ್ಲ ಆದ್ರೆ ನಿನ್ನ ಸಂಕಲ್ಪದಂತ ಅರ್ಥ, ಏಕೆ ಮೂರು ಕೆಲಸ ಮಾಡೋದು ನಾನೇ, ಅದರಿಂದ ಬ್ರಹ್ಮಣಿ ಬ್ರಹ್ಮರೂಪವತು ಬ್ರಹ್ಮ ಅಂತ ಅಧಿಷ್ಠಾನವನ್ನು ಬಿಟ್ಟು ನಾನು ಬರಲ್ಲ, ಏಕೆ ಬ್ರಹ್ಮ ಅನ್ನೋ ಅಧಿಷ್ಠಾನ ನಾನು ಬಿಟ್ಟು ಬಂದೆ ಅಂದ್ರೆ ಆ ಜೀವ ಆ ದೇಹದಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬ್ರಹ್ಮನಲ್ಲಿ ನಿಂತು ಚಂದ್ರ ಹುಟ್ಟಿದ್ದಾನೆ, ಶಿವನಲ್ಲಿ ನಿಂತು ದುರ್ವಾಸರು ಹುಟ್ಟಿದ್ದಾರೆ, ವಿಷ್ಣು ತನ್ನನ್ನೇ ತಾನು ಕೊಡುವ ಮೂಲಕವಾಗಿ ಅಲ್ಲಿ ದತ್ತ ಅನ್ನೋ ದೇವರ ಅವತಾರವಾಗಿದೆ. ದತ್ತ ಅನ್ನೋ ಭಗವಂತನಿಂದ ನಮಗೆ ಯೋಗ ವಿದ್ಯೆ, ದತ್ತನ ಶಿಷ್ಯನಾದಂತ ಅಲಕ್ ನಿರಂಜನಂತ ಅಲಕ್ ಅಂತ ಒಬ್ಬ ಋಷಿ, ಅದರಂತೆ ಕಾರ್ತಿವೀರ್ಯಾರ್ಜುನನಿಗೆ ದೇವರ ಅನುಗ್ರಹ ಮಾಡಿದಂತ ವಿಷಯಗಳಾದರೆ, ಹೀಗೆ ಇವರೆಲ್ಲರ ಬಗ್ಗೆ ಹೇಳ್ತಾ ಮನುವಿನ ಮತ್ತೊಬ್ಬಳು ಮಗಳಾದಂತ ಪ್ರಸೂತಿ ಎಂಬುವಳನ್ನ ಬ್ರಹ್ಮದೇವರ ಮಕ್ಕಳಾಗಿರುವಂತ ದಕ್ಷನಿಗೆ ಕೊಟ್ಟು ಮದುವೆ ಮಾಡುವ. ದಕ್ಷ ಅವಳಲ್ಲಿ 16 ಜನ ಮಕ್ಕಳನ್ನು ಪಡೆದ, ಶ್ರದ್ಧಾ ಮೈತ್ರಿ ದಯಾ ಶಾಂತಿ ತುಷ್ಟಿ ಪುಷ್ಟಿ ಕ್ರಿಯಾ ಉನ್ನತಿ ಬುದ್ಧಿ ಮೇಧ ದಿತೀಕ್ಷಾ ಸ್ತ್ರೀ ಮೂರ್ತಿ ಧರ್ಮಸ್ಯ ಪತ್ನಯ. ಯಮಧರ್ಮರಾಜನಿಗೆ 10 ಜನ ಹೆಣ್ಮಕ್ಕಳನ್ನು ಕೊಟ್ಟು, ಅದರಲ್ಲಿ ಮೂರ್ತಿ ಎಂಬುವಳು ಅವಳಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಹರಿ ಕೃಷ್ಣ ನಾರಾಯಣ ನರ ಅಂತ ಶೇಷದೇವರಲ್ಲಿ ಪರಮಾತ್ಮನ ಆವೇಶವಿದೆ, ಮೂರ್ತಿ ಎಂಬುವಳಲ್ಲಿ ಅಂತ ದೇವರೇ ಅವತಾರ ಮಾಡಿದ್ದಾನೆ. ಕೊನೆಯಲ್ಲಿ ಯಾವ ಸತೀದೇವಿ ಎಂಬುವಳನ್ನ ಶಿವನಿಗೆ ಕೊಟ್ಟು ಮದುವೆ ಮಾಡುವ. ಮದುವೆ ಆಯಿತು, ಆದರೆ ಕೆಲವೇ ದಿನಗಳಲ್ಲಿ ಮಾವನಿಗೂ ಅಳಿಯನಿಗೂ ದೀರ್ಘ ದ್ವೇಷ. ಆ ದೀರ್ಘ ದ್ವೇಷದ ಜ್ವಾಲೆಯಲ್ಲಿ ಯಾವ ಸತೀದೇವಿ ದೇಹ ಬಿದ್ದಿದ್ದಾಳೆ ಎಂಬ ಮಾತನ್ನ ಯಾವ ಮೈತ್ರಿಯು ವಿದುರನಿಗೆ ಹೇಳಿದಾಗ ವಿದುರ ಆಶ್ಚರ್ಯದಿಂದ ಕೇಳ್ತಾನೆ. ಯಾಕೆ ಅಂದ್ರೆ ಈ ನಮ್ಮ ರುದ್ರದೇವರ ಸ್ವಭಾವ ಎಂಥದ್ದು ಅಂತ ಕೇಳಿದ್ರೆ, ಕಷ್ಟಂ ಚರಾಚರ ಗುರು ನಿರ್ವೈರಂ ಶಾಂತ ವಿಗ್ರಹಂ, ಬಹಳ ಶಾಂತ ಸ್ವಭಾವದವರು, ಅವರು ಯಾರನ್ನು ದ್ವೇಷ ಮಾಡುವುದಲ್ಲ. ಆತ್ಮಾರಾಮಂ ಒಳಗೆ ದೇವರನ್ನು ನೋಡಿ ಆನಂದ ಪಡುವಂತ ವ್ಯಕ್ತಿ, ಕಥಂ ದ್ವೇಷಿ, ಮಾವನನ್ನು ಯಾಕಷ್ಟು ದ್ವೇಷ ಮಾಡಲು, ಇದಕ್ಕೇನು ಕಾರಣ? ಅವರಿಗೆ ಅಷ್ಟು ಸಿಟ್ಟು ಬರಬೇಕಾದ್ರೆ ಏನೋ ಬಲಿಷ್ಠವಾದ ಕಾರಣ ಇರಬೇಕು, ಆ ಕಾರಣವನ್ನು ನನಗೆ ತಿಳಿಸಿ ಅಂತ ವಿದುರ ಮೈತ್ರಿಯರಿಗೆ ಕೇಳಿದಾಗ ಮೈತ್ರಿಯರು ಹೇಳ್ತಿದ್ದಾರೆ, ಬ್ರಹ್ಮದೇವರ ಸಭಾದಲ್ಲಿ
ಎಲ್ಲ ದೇವತೆಗಳು ತಮ್ಮ ತಮ್ಮ ಆಸನದಲ್ಲಿ ಕೂತಿರುವ ಕಾಲಕ್ಕೆ ಆ ಸಭೆಗೆ ಸ್ವಲ್ಪ ತಡವಾಗಿ ಯಾವ ದಕ್ಷ ಹೋಗಿದ್ದಾನೆ. ಎಲ್ಲ ದೇವತೆಗಳೆಲ್ಲ ಮಾವಂದರು ಬಂದಿದ್ದಾರೆ ಅಂತ ಎದ್ದು ಗೌರವ ಸೂಚಿಸಿದ. ಆದ್ರೆ ಕೊನೆಯ ಅಳಿಯನಾದಂತ ಶಿವ ಮಾತ್ರ ಇರಲಿ. ಆಗ ಇವನಿಗೆ ಶಿವನ ಕಡೆನೇ ದೃಷ್ಟಿ. ಶಿವ ಎಳೆದೇ ಇದ್ದ ನೋಡಿ ಸಿಟ್ಟು ಬಂದು ಆ ಸಭೆಯಲ್ಲಿ ಎದ್ದಿದ್ದು ಮಾತನಾಡ. ಏನು ಅಂದ್ರೆ, ನಾನು ಆಡುವ ಮಾತು ಸುಳ್ಳು ಅಂತ ತಿಳಿಬೇಡಿ. ಬ್ರಹ್ಮದೇವರ ಸಭೆಯಲ್ಲಿ ಒಂದು ಅನೂಚಾರವಾಗಿ ಬಂದಿರುವ ಸಂಪ್ರದಾಯ ಹಾಳಾಯಿತು ಅಂತ ತನ್ನ ದುಃಖ ಹೇಳಿ. ಏನಾಯಿತು ಅಂತ ಬ್ರಹ್ಮದೇವರು ಕೇಳಿದ್ರೆ, ಈ ಅಳಿಯನಾದ ಶಿವ ಮಾವನಾಗಿರುವ ನನಗೆ ಎದ್ದು ನಮಸ್ಕಾರ ಮಾಡಿಲ್ಲ, ಅದರಿಂದ ಬಹಳ ನನಗೆ ದುಃಖ ಆಯಿತು, ನನಗೆ ಅವಮಾನ ಮಾಡಿದ. ಅಂತ ಶಿವನಿಗೆ ಒಂದು ನಮಸ್ಕಾರ ಮಾಡಿಲ್ಲ ಶಿವ ಅಂತ ತಿಳಿದು ಎಷ್ಟು ರೀತಿಯಿಂದ ಬೈತಾನೆ ದಕ್ಷ ಅಂತ ಕೇಳಿದ್ರೆ, ಅವನನ್ನು ಬೈತಾನೆ ದಕ್ಷ. ನನಗೆ ಮೊದಲು ಹೇಳ್ತಾನೆ ಬ್ರಹ್ಮದೇವರ ಮುಂದೆ ಎಲ್ಲರ ಮುಂದೆ, ಇವನಿಗೆ ಕನ್ಯಾದಾನ ಮಾಡಕ್ಕೆ ನನಗೆ ಇಷ್ಟ ಇರಲಿಲ್ಲ ಅಂತ. ಕನ್ಯಾದಾನ ಮಾಡಕ್ಕೆ ಇಷ್ಟ ಇರಲಿಲ್ಲ. ಎರಡನೇದೇನು ಅಂತಂದಾಗ, ಇವನು ಯಾವಾಗ ಎಲ್ಲಿರ್ತಾನೆ, ಸ್ಮಶಾನವಾಸಿ ಮತ್ತು ಮರ್ಕಟಲೋಚನ, ಮೂರು ಕಣ್ಣಿದ್ದವನು, ಕಣ್ಣೇ ವಿಚಿತ್ರವಾಗಿ ಇವನು. ಇನ್ನು ಎರಡನೇದು ಅಂತಂದಾಗ, ಇವನಲ್ಲಿ ಲುಪ್ತ ಕ್ರಿಯಾಯ ಅಶುಚಿಗೆ, ಯಾವ ಕ್ರಿಯೆಗಳು ಯಾವಾಗಲೂ ಅಶುಚಿ ಅಂದ್ರೇನು, ಬೂದಿ ಪಡ್ಕೊಂಡು ಕೂತಿರ್ತಾನೆ. ಮತ್ತೆ ಎರಡನೇದು ಅಂತಂದಾಗ, ಪ್ರೇತವಾಸೇಶ ಯೋ ಘೋರಹ, ಇವನು ಹೇಳ್ತಾನೆ ನಮ್ಮ ಇವನು ಮದುವೆ ಕಾಲಕ್ಕೆ ಬಂದವರು ಎಲ್ಲರೂ ಭೂತ ಪ್ರೇತರು ಬಂದ್ಬಿಟ್ಟಿತ್ತು, ಅಂದಮೇಲೆ ಇಂಥವನ ಜೊತೆಯಲ್ಲಿ ನಾನು ಸಂಬಂಧ ಬೆಳೆಸಿದ್ದೆ. ಎರಡನೇದು ಅತತಿ ಉನ್ಮತ್ತವತ್ತು, ಕಾಡಿನಲ್ಲಿ ಅಲೆಮಾರಿಯಂತೆ ತಿರುಗಾಡ್ತಿರ್ತಾನೆ, ಹುಚ್ಚನಂತೆ ನಗ್ತಿರ್ತಾನೆ, ಯುಕ್ತಕೇಶ ಕೂದಲ್ಲ ಹಡ್ಕೊಂಡು ಹೋಗ್ತಾ ಇರ್ತಾನೆ, ಇಂಥವನಿಗೆ ನಾನು ಕನ್ಯಾದಾನ ಮಾಡ್ತಿದ್ದೆ. ಚಿತಾ ಭಸ್ಮ ಕೃತಸ್ನಾರ, ಆ ಚಿತ ಭಸ್ಮವನ್ನ ಒಳ್ಳೆ ಬಿಸಿ ಬಿಸಿ ಬೂದಿಯನ್ನೇ ಮೈಗಟ್ಕೊಂಡು ಕುಡಿತಾ ಇರ್ತಾನೆ. ಪ್ರೇತ ಅಸ್ಥಿ ಗ್ರಂಥಿಭೂಷಣ, ಇವನ ಕೊರಳಲ್ಲಿ ಯಾವುದು ತುಳಸಿಮಣಿ ಅಲ್ಲ, ಇವನಲ್ಲಿ ಮೂಳೆಗಳ ಸರ ಹಾಕೊಂಡು ಕುಡಿತಾ ಇರ್ತಾನೆ. ಇಂಥವನಿಗೆ ನಾನು ಎಂತ ತಪ್ಪಾಣ್ಬಿಟ್ಟೆ, ಇಂಥವನಿಗೆ ನಾನು ನನ್ನ ಮಗಳು ಕೊಟ್ಬಿಟ್ಟನ, ನನಗೆ ಬಹಳ ದುಃಖ ಆಯ್ತು. ಇಷ್ಟೇ ಇಲ್ಲ, ಇವನಿಗೆ ನಾನು ಶಾಪ ಕೊಡು. ಏನು ಕೊಡ್ತಾ ಇವನು ಶಿಕ್ಷೆ ಅಂದ್ರೆ, ಯಾರೂ ಕೂಡ ಯಜ್ಞದಲ್ಲಿ ಇವನಿಗೆ ಹವಿಸ್ಸನ್ನು ಕೊಡಬಾರದು. ಹಾಗೊಂದು ಕೊಟ್ಟರೆ ಉಪಸ್ಪೃಶ್ಯ, ಆ ಹವಿಸ್ಸನ್ನು ಕೊಟ್ಟರೆ ಎರಡು ಕೈಗಳನ್ನು ತೊಳೆದೊಳ್ಳಿ ಅಂತ ಇವನು ಶಾಪ ಕೊಡ. ಇಷ್ಟೆಲ್ಲ ಆದಮೇಲೆ ನಂತಿ ಹೇಳ್ದ, ನನ್ನ ಸ್ವಾಮಿನ ಇಷ್ಟೊಂದು ಬೈದಿದ್ಯಾ, ಅದರಿಂದ ನಿನಗೇನಾಗತ್ತೆ ಮೊದಲು ಹೇಳ್ತೀನಿ ಕೇಳು. ಬಸ್ತ ಮುಖೋಚಿರ ದಕ್ಷ, ಬಸ್ತ ಮುಖ ಅಂದ್ರೆ ನಿನಗೆ ಮೇಕೆ ಮುಖ ಬರತ್ತೆ ಅಂತ ಹೇಳ್ತು. ಇದೆಲ್ಲ ಗಲಾಟೆ ಮುಗಿದ್ದು ಕೆಲವು ದಿನಗಳಾಯ್ತು. ಇವನಿಗೆ ಸೀನಿಯಾರಿಟಿ ಪ್ರಕಾರವಾಗಿ ಪ್ರಜೇಶ್ವರ ಅಂತ ಒಂದು ಪೋಸ್ಟ್ ಅದನ್ನು ಕೊಟ್ಟು, ದಕ್ಷ ದಕ್ಷ ಪ್ರಜೇಶ್ವರ ಅಂತ ಪ್ರಸಿದ್ಧಿ ಬಂದ. ಆಗ ರುದ್ರದೇವರಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವಾಜಪೇಯಿ ಯಾಗ ಅಂತ ಬರ್ತದೆ. ಆ ಯಾಗಕ್ಕೆ ಎಲ್ಲ ದೇವತೆಗಳಿಗೆ ಆಮಂತ್ರಣ ಕೊಟ್ಟಿದ್ದಾನೆ, ಆದರೆ ಸತಿಗೆ ಶಿವನಿಗೆ ಆಮಂತ್ರಣ ಕೊಟ್ಟಿಲ್ಲ. ಸತಿಗೆ ವಿಷಯ ತಿಳಿದು ಹೋಯ್ತು. ಆಗ ಸತಿ ತನ್ನ ಗಂಡನ ಬಂದು ಹೇಳ್ತಿದ್ದಾಳೆ, ಕಥಂ ಸುತಾಯ ಪಿತೃಗೇಹೆ ಕೌತಕಂ. ರುದ್ರದೇವರಿಗೆ ಹೇಳ್ತಾನೆ, ಗಂಡನ ತಾಯಿ ಮನೆಯಲ್ಲಿ ತವರು ಮನೆಯಲ್ಲಿ ಏನಾದ್ರು ಉತ್ಸವ ನಡೆಯೋದು ತಿಳಿದಾಗ ಯಾವ ಹೆಣ್ಮಗಳಿಗೆ ಗಂಡನ ಮನೆಯಲ್ಲಿ ಇರಕ್ಕೆ ಸಾಧ್ಯ, ಆ ಕಾರ್ಯಕ್ರಮದಲ್ಲಿ ನಾನೂ ಭಾಗವಹಿಸಬೇಕು ಅಂತ ಇಷ್ಟು ಇಷ್ಟಪಡ್ತಾಳೆ. ಇಷ್ಟೊತ್ತಾದರೂ ನಮಗೆ ನಿನಗೆ ಗೊತ್ತಿಲ್ಲ, ಗೊತ್ತಾಯ್ತಲ್ಲ, ಹೋಗೋಣ ಬನ್ನಿ. ಏನು ಮಾತಾಡಲ್ಲ, ಹಾಗೆ ಇವ್ರಿಗನ್ಸ್ತು ಇವಳೆ ನಾನು ಇಷ್ಟು ಹೇಳಿದ್ರು ಹೌದೇನೆ ಅಂತ ಶಬ್ದನೂ ಮಾಡದೆ ನೀವು ಹಾಗೆ ಕೂತಿದ್ದೀರಿ ಅಂದ್ರೆ ಬಹುಶಃ ನಿಮ್ಮ ಮನಸ್ಸಲ್ಲಿ ನಿಮ್ಮಪ್ಪ ನನ್ನ ಕರೆದಿಲ್ಲ, ನಾನು ಹೇಗೆ ಹೋಗಬೇಕು ಅಂತ ಕೇಳ್ತಿದ್ರು. ಅದಕ್ಕೆ ಅನಾಹುತ ಅಭಿಯಾಂತಿ ಸೌಹೃದ ನೋಡಿ, ಇಂಥ ಇಷ್ಟು ಕಡೆ ಆಮಂತ್ರಣ ಅಪೇಕ್ಷೆ ಮಾಡಬಾರದು. ಭರ್ತುಹು ಗುರೋಹ ದೇಹ ಕೃತಶ್ಚ, ತಂದೆ ಅಂದ್ರೆ ತಂದೆ ಮನೆಯಲ್ಲಿ, ಮಾವನ ಮನೆಯಲ್ಲಿ, ವಿದ್ಯಾ ಕೊಟ್ಟಂತ ಗುರುಗಳ ಮನೆಯಲ್ಲಿ, ಆಪತ್ ಕಾಲದಲ್ಲಿ ಕಷ್ಟದ ಇದ್ದಾಗ ಸಹಾಯ ಮಾಡಿದಂಥವ್ರ ಮನೆಯಲ್ಲಿ, ಇನ್ನ ಏನಾರ ಒಂದು ಬೆಂಕಿಲೋ ನೀರಲ್ಲಿ ಮುಳುಗ್ತಾ ಇರ್ತೀವಂತ ಸಂದರ್ಭದಲ್ಲಿ ರಕ್ಷಣೆ ಮಾಡಿದಂಥವರು, ಇಂಥವರ ಮನೆಯಲ್ಲಿ ಆಮಂತ್ರಣ ಅಪೇಕ್ಷೆ ಮಾಡಬಾರದು. ಪ್ರಕೃತಕ್ಕೆ ನಮ್ಮ ತಂದೆ ಕನ್ಯಾದಾದ ವಿಧ, ಅದರಿಂದ ನೀವು ನಮ್ಮಪ್ಪ ಆಮಂತ್ರಣ ಕೊಟ್ಟಿಲ್ಲ ಅನ್ನೋ ಶಬ್ದ ಆಡಬಾರದು, ಬನ್ನಿ ಒಳಗೆ ಹೋಗೋಣ ಅಂತ ಹೇಳಿ ಒಳಗೆ ಹೋಗಿ ಗಂಟು ಕಟ್ಕೊಂಡು ಬರುವಷ್ಟರಲ್ಲಿ ಆಗ ರುದ್ರದೇವರು ಹೇಳ್ತಿದ್ದಾರೆ,
ತ್ವಯೋದಿತಂ ಶೋಭನಮೇವ ಶೋಭನೆ. ನೀನು ಎಷ್ಟು ಶಾಸ್ತ್ರಬದ್ಧವಾಗಿ ಮಾತನಾಡುವೆ ನನಗೆ ಬಹಳ ಸಂತೋಷ ಆಯಿತು, ಆದರೆ ಬುದ್ಧಿನೂ ಅಷ್ಟೇ ಕಡಿಮೆ. ಯಾಕೆ ಅಂತ ಕೇಳಿದಾಗ, ಯಾವ ಧರ್ಮಶಾಸ್ತ್ರದಲ್ಲಿ ಈ ಥರ ಮಾತು ಹೇಳಿದಾರೋ ಅದೇ ವಾಕ್ಯ ಅಷ್ಟೇ ನೀನು ನೋಡಿದ್ಯಾ, ಕೆಳಗಡೆ ನೋಟ್ ಬಿಲೋ ಅಂತ ನೋಡಿಲ್ವಲ್ಲ ಅಂತ ಹೇಳಿದೆ. ಯಾಕೆಂದ್ರೆ ಅಲ್ಲಿ ಪರಸ್ಪರ ಮಾತ್ಸರ್ಯ ಇಲ್ಲದೆ ಇದ್ದ ಕಾಲಕ್ಕೆ ಅಂತ ಹೇಳಿದರೆ ನಿಮ್ಮ ತಂದೆ ನಮ್ಮನ್ನು ಕಂಡ್ರೆ ವಿಷಾಕಾರತನೆ ಹೋಗಬಾರದು. ಆಗ ಇವಳು ನನ್ನ ತಂದೆಯೇ ತಪ್ಪು ಮಾಡಿಲ್ಲ, ನೀನೇ ಅಪರಾಧಿಗಳು ಅಂತ ವಾದಿಸಿದಾಗ ಆಗ ಇವಳು ಹೇಳ್ತಿದ್ದಾರೆ, ನಮಸ್ಕಾರ ಅನ್ನೋದು ಯಾರಿಗೆ ಮಾಡಬೇಕು? ಉತ್ತಮರು ಸಿಕ್ಕವರಿಗೆ ನಮಸ್ಕಾರ ಮಾಡಬೇಕು ಬೇಡುವ ಅಂತ ಒಂದು ವಿಚಾರ ಮಾಡಿದಾಗ ಪ್ರತ್ಯುತ್ಕಮ ಪ್ರಶ್ರಯಣಾಭಿವಾದನ ಒಂದು ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಉತ್ತಮರಿಗೆ ನಮಸ್ಕಾರ ಮಾಡುವ ಕ್ರಮ ಹೇಗೆ ರುದ್ರದೇವರು ಹೇಳ್ತಾರೆ, ತಾಯರ ಮಠಕ್ಕೆ ಹೋಗ್ತೀವಿ, ತಾಯರಿಗೆ ನಮಸ್ಕಾರ ಮಾಡಬೇಕಾದರೆ ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತು ಮುಖ್ಯ ಪ್ರಾಣದೇವರಿಗೆ, ಲಕ್ಷ್ಮೀದೇವಿಗೆ, ಪರಮಾತ್ಮನಿಗೆ ನಾಲ್ಕು ಜನರನ್ನ ಚಿಂತಿಸಿ ನಮಸ್ಕಾರ ಮಾಡಿ. ಸಮಾನರಿಗೆ ನಮಸ್ಕಾರ ಮಾಡಬೇಕಾದ್ರೆ ವಾಯುದೇವರಿಗೆ, ಲಕ್ಷ್ಮೀದೇವಿಗೆ, ಪರಮಾತ್ಮನಿಗೆ ಮಾತ್ರ. ಅಧಮರಿಗೆ ನಮಸ್ಕಾರ ಮಾಡಬೇಕಾದ್ರೆ ವಾಯುದೇವರಿಗಿಲ್ಲ, ಲಕ್ಷ್ಮೀದೇವಿಗಿಲ್ಲ, ಕೇವಲ ಪರಮಾತ್ಮನ ವಿರಾಟ ರೂಪಕ್ಕೆ ಮಾತ್ರ ನಮಸ್ಕಾರವನ್ನು ಮಾಡಬೇಕು ಅಂತ ಶಾಸ್ತ್ರವಿದೆ. ಅದರಿಂದ ನಿನ್ನ ತಂದೆ ತಾರಸ ಮೇಲೆ ಬಹಳ ಚಿಕ್ಕವ, ಅದಕ್ಕೆ ಅವನಿಗೆ ಹೇಗೆ ಮಾಡಬೇಕೋ ನಾನು ಮಾಡಿದ್ದೀನಿ. ನನಗಿಂತ ಉತ್ತಮ ಅನಿಷ್ಟನಾದಂತಹ ಬ್ರಹ್ಮದೇವರಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡುವ ಕಾಲಕ್ಕೆ ನಿನ್ನ ತಂದಿರುವ ಪರಮಾತ್ಮನ ರೂಪಕ್ಕೂ ಐಕ್ಯ ಚಿಂತನೆ ಮಾಡಿ ನಾನು ನಮಸ್ಕಾರ ಮಾಡಿದ್ದೀನಿ, ಮಾಡಿದ್ದೀನಿ, ಮಾಡಿಲ್ಲ ಅಂತ ತಿಳಿಬೇಡ ಅಂತ ಹೇಳಿ. ಆದರೂ ಗಂಡನ ಮಾತನ್ನು ಲೆಕ್ಕಿಸದೆ ತವರು ಮನೆಯ ಕಾರ್ಯಕ್ರಮಕ್ಕೆ ಹೋದಾಗ ಯಾರೂ ಮಾತಾಡಿಸದೇ ಇರುವುದು, ದಕ್ಷ ತುಂಬಿದ ಸಭೆಯಲ್ಲಿ ಶಿವನನ್ನು ನಿಂದನೆ ಮಾಡುವ ಮಾತುಗಳು ಕಿವಿಗೆ ಬಿದ್ದಾಗ ಆಗ ಸಿಟ್ಟಿನಿಂದ ಇವಳು ಎದ್ದಿಂದುಕೊಂಡು ತಂದೆಗೆ ಹೇಳ್ತಿದ್ದಾಳೆ, ಯದ್ಯಕ್ಷರಂ ನಾಮ ಗಿರೇರಿ ತಂದೃಣಾಂ. ಏನಪ್ಪ, ನಾನು ಇಲ್ಲಿ ತನಕ ನಿನ್ನ ಶಿವಭಕ್ತ ಅಂತ ತಿಳಿದಿದ್ದೆ, ಈಗ ನನಗೆ ಅರ್ಥ ಆಯಿತು. ಯಾವ ಪ್ರಪಂಚದಲ್ಲಿ ಯಾರು ಎರಡು ಅಕ್ಷರಗಳ ಕೂಡಿರುವಂತ ಶಿವನಾಮವನ್ನ ಯಾರು ಒಮ್ಮೆ ಹೇಳ್ತಾರೋ, ಸಕೃತ್ ಪ್ರಸಂಗಾತ್ ಅಗಮಾಶು ಅಂತಿ, ಒಂದು ಬಾರಿ ಹೇಳಿದ್ರೆ ಎಲ್ಲ ಪಾಪಗಳು ನಾಶವಾಗುತ್ತೆ ಅಂತ ನನ್ನ ಸ್ವಾಮಿ ಹೆಸರೇಳಕ್ಕೂ ನೀವು ಇಷ್ಟಪಟ್ಟಿಲ್ವಲ್ಲ ಅಂತ ಹೇಳಿ, ನನ್ನ ಶಿವನ ಶತ್ರುವಿನ ದೇಹ ಇದು ನಾವು ಇಟ್ಕೊಳಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ದಯ ಚಿಂತನೆ ಮಾಡಿ ದೇಹ ಬಿಟ್ಟಿದ್ದಾಳೆ. ಹಾಗೆ ಎಲ್ಲ ಕಡೆಯಲ್ಲೂ ಅರಾಜಕತನ ಮತ್ತೆ ಎಲ್ಲ ಹವನಗೋ ಹೋಮಗಳೆಲ್ಲ ಹಾಗೆ ನಿಂತು ಹೋಗಿದೆ. ಆಗ ಪುನಃ ಬ್ರಹ್ಮದೇವರು ಬಂದು ಇವರನ್ನು ಸ್ತೋತ್ರ ಮಾಡಿದ್ದಾರೆ. ಅಷ್ಟರಲ್ಲಿ ಭವೋ ಭವಾನ್ಯ ನಾರದರು ಬಂದೇ ಹೇಳಲು ದಕ್ಷಿಣ ಯಜ್ಞ ಧ್ವಂಸ ಆಯಿತು. ಆಗ ಶಿವನನ್ನ ಎಲ್ಲರೂ ಸ್ತೋತ್ರ ಮಾಡಿದ್ದಾರೆ. ಆಗ ಶಿವ ಅಂತರ್ಯಾಮಿಯ ಅಂತ ಸಂಕೃಷ್ಟ ಪರಮಾತ್ಮ ವೃತ್ತನಾಗಿ ಆ ದಕ್ಷನಿಗೆ ಮೇಕೆ ಮುಖವನ್ನ ಹಾಕಿದ್ದಾರೆ. ಮೇಕೆ ಮುಖವನ್ನ ಹಾಕಿಕೊಂಡು ಎತ್ತಿದ್ದುಕೊಂಡು ಎಲ್ಲರ ಮುಂದೆ ಹೇಳಿದ, ಮಹನಿಂದಾವರ್ಜನ, ದೊಡ್ಡವರನ್ನ ನಿಂದಿಸಬಾರದು, ದೊಡ್ಡವರನ್ನ ನಿಂದಿಸಿದರೆ ಇವತ್ತು ಇದಕ್ಕೆ ಸಾಕ್ಷಿ ನಾನು ಅಂತ ಜಗತ್ತಿಗೆ ಹೇಳಿಕೊಂಡಿದ್ದಾರೆ. ಅದರಿಂದ ನಮಗೆ ಈ ಭಾಗವತ ಧರ್ಮಗಳಲ್ಲಿ ಈ ಒಂದು ಕಥೆ ಯಾಕೆ, ಶಿವನ ಕಥೆ ಯಾಕೆ ಭಾಗವತದಲ್ಲಿ ಹೇಳಿದು, ಶಿವ ಮತ್ತು ಸತಿಯರ ಸಂಭಾಷಣೆ, ಇವರಿಬ್ಬರ ಜಗಳದ, ಅಳಿಯನ ಮಾವನ ಒಂದು ಜಗಳದ ಕಥೆ ಭಾಗವತದಲ್ಲಿ ಯಾಕೆ ಬಂತು ಅಂದ್ರೆ, ದೊಡ್ಡವರನ್ನ ನಿಂದಿಸಬಾರದು, ಇದು ಭಾಗವತ ಧರ್ಮ ತಿಳಿಸಬೇಕಾಗಿದೆ. ಆ ಉದ್ದೇಶದ ಈ ಕಥೆಯನ್ನ ವೇದವ್ಯಾಸ ದೇವರು ಜಗತ್ತಿಗೆ ತಿಳಿಸಿದ್ದಾರೆ. ಹಾಗೆ ಮೈತ್ರಿಯರು ವಿದುರನಿಗೆ, ಶುಕಾಚಾರ್ಯರು ಯಾವ ಪರಿಶಿಷ್ಟರಾಜರಿಗೆ, ಸೂತರು ಶೌನಕರಿಗೆ ಹೇಳಿದ್ದಾರೆ ಎಂಬ ಮಾತನ್ನು ಹೇಳಿ ಅಂತರ್ಗತ ಸ್ವೀಕರಿಸಿ.